ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಹಿಂದೂ ಅನಾಲಿಸಿಸಲ್ಲಿ ಕೆಲವೊಂದಿಷ್ಟು ಆರ್ಟಿಕಲ್ಸು ಮತ್ತು ಎಡಿಟೋರಿಯಲ್ನ ಡಿಸ್ಕಸ್ ಮಾಡೋಣ. ಸೊ ನೋಡಿರಿ, ಫಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದರೆ, ಮಿನಿಸ್ಟರ್ ಟೇಕ್ಸ್ ಆಫ್ ಟ್ರಾನ್ಸ್ಜೆಂಡರ್ ಪೈಲಟ್ ಈ ಕೇಸ್. ಸೊ ಇಲ್ಲೇನಾಗಿದೆ ನೋಡಿರಿ, ಡಿನೈಲ್ ಆಫ್ ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ ಟು ಅ ಕ್ಯಾಂಡಿಡೇಟ್ ಈಸ್ ಡಿಸ್ಕ್ರಿಮಿನೇಷನರಿ, ಟೆಲ್ಸ್ DGCA. ಸೊ ಇಲ್ಲೇನಪ್ಪ ಅಂದರೆ, ಈ ಆಡಮ್ ಹ್ಯಾರಿ ಅನ್ನೋರು ಇದಾರಲ್ಲ, ಇವರು ಏನು ಮಾಡಿದ್ರು ಅಂದರೆ, ಒಂದು ಕಮರ್ಷಿಯಲ್ ಲೈಸೆನ್ಸ್ಗೋಸ್ಕರ ಏನಪ್ಪ ಅಂದರೆ DGCA ಅಂದರೆ ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಅವರಿಗೆ ಒಂದು ಅಪ್ಲಿಕೇಶನನ್ನು ಹಾಕಿದ್ರು. ಬಟ್ ಅದಕ್ಕೆ ಅಪ್ಲಿಕೇಶನ್ ಹಾಕಿದಾಗ ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಅವ್ರು ಏನು ಮಾಡಿದ್ರು ಅಂದರೆ, ಇವ್ರಿಗೆ ಕಮರ್ಷಿಯಲ್ ಲೈಸೆನ್ಸ್ ಕೊಡೋದಕ್ಕೆ ಕಮರ್ಷಿಯಲ್ ಲೈಸೆನ್ಸನ್ನು ಕೊಟ್ಟಿಲ್ಲ. ಯಾಕಂದರೆ ಇವರು ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ ಆಗಿರೋದ್ರಿಂದ ಅವ್ರಿಗೇನಪ್ಪ ಅಂದರೆ ಕಮರ್ಷಿಯಲ್ ಲೈಸೆನ್ಸನ್ನು ಕೊಟ್ಟಿಲ್ಲ. ಹಾಗಾಗಿ ಈ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಮತ್ತು ಎಂಪವರ್ಮೆಂಟ್ ಏನು ಹೇಳಿದಾರೆ ಅಂದರೆ, ಇದೇ ನೀವು ಲೈಸೆನ್ಸನ್ನು ಕೊಟ್ಟಿಲ್ಲ, ಇದೇನಪ್ಪ ಅಂದರೆ ಡಿಸ್ಕ್ರಿಮಿನೇಷನ್ ಇದೆ, ಅಂದರೆ ತಾರತಮ್ಯ ಇದೆ. ಇದೇನಪ್ಪ ಅಂದರೆ ನೀವು ಏನು ಮಾಡ್ತಿದ್ರಲ್ಲ, ಕಾನೂನಿನ ವಿರುದ್ಧವಾಗಿದೆ, ಇದು ರೂಲ್ಸನ್ನು ವೈಲೇಟ್ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ, ಮಿನಿಸ್ಟ್ರಿ ಏನು ಹೇಳಿದಾರೆ ಅಂದರೆ, ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಅವ್ರಿಗೆ ನೀವು ಈ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ ಅವ್ರ ಲೈಸೆನ್ಸನ್ನು ಹೊಂದಬೇಕಾದ್ರೆ ಏನೇನೆಲ್ಲ ಮೆಡಿಕಲ್ ಸ್ಟ್ಯಾಂಡರ್ಡ್ ಇರಬೇಕಲ್ಲ, ಅದನ್ನು ಮೆನ್ಷನ್ ಮಾಡಿರಿ. ಸೊ ಅದನ್ನು ಮೆನ್ಷನ್ ಮಾಡಿದರೆ ಏನಪ್ಪ ಅಂದರೆ, ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ ಅವರು ಕೂಡ ಏನಪ್ಪ ಅಂದರೆ ಈ ಫ್ಲೈಯಿಂಗ್ ಪ್ರೊಫೆಷನ್ ಅಂದರೆ ಈ ಏವಿಯೇಷನ್ ಸೆಕ್ಟರ್ಗೆ ಜಾಯ್ನ್ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಸೊ ನೋಡಿರಿ, ಈ ಕೇಸನ್ನು ಹಾಕ್ತವ್ರು ಯಾರಪ್ಪ ಅಂದರೆ, ನಾನಾಗಲೇ ಹೇಳಿದೆ, 23 ವರ್ಷದ ಆಡಮ್ ಹ್ಯಾರಿ ಅಂತ. ಸೊ ಇವರು ಕೇಸನ್ನು ಹಾಕಿದಾಗ ಏನಪ್ಪ ಅಂದರೆ, DGCA ಅವ್ರಿಗೆ ಒಂದು ಲೈಸೆನ್ಸಿನ ಅಪ್ಲಿಕೇಶನನ್ನು ಹಾಕ್ತಾರೆ. ಅದಕ್ಕೆ DGCA ಅವರು ಕೂಡ ಏನಪ್ಪ ಅಂದರೆ ಲೈಸೆನ್ಸನ್ನು ಕೊಡೋಕ್ಕೆ ಒಪ್ಕೋತಾರೆ. ಬಟ್ ಏನಂದರೆ, ಅವ್ರಿಗೆ ಒಂದು ಕಂಡೀಷನ್ ಹಾಕ್ತಾರೆ. ಏನು ಕಂಡೀಷನ್ ಹಾಕ್ತಾರೆ ಅಂದರೆ, ನೀವೇನೀಗ ಹಾರ್ಮೋನ್ ಥೆರಪಿ ತೊಗೋತಿದ್ದಿರಲ್ಲ, ಅದನ್ನು ನೀವೇನು ಮಾಡ್ಬೇಕಂದ್ರೆ ಕಂಪ್ಲೀಟಾಗಿ ನಿಲ್ಲಿಸ್ಬೇಕು ಅಂತ ಹೇಳ್ತಾರೆ. ಸೊ ಅವಾಗ ಅವ್ರು ಏನು ಹೇಳ್ತಾರೆ ಅಂದರೆ, ಆಡಮ್ ಹ್ಯಾರಿ ಅವರು, ಇಲ್ಲ ನಾನು ನಿಲ್ಸೋಕ್ಕಾಗಲ್ಲ, ಯಾಕಂದರೆ ನಾನೇನು ಟ್ರಾನ್ಸ್ಜೆಂಡರ್ ಆಗ್ತಿದ್ದೀನಿ, ಅಂದರೆ ಫಿಮೇಲ್ ಟು ಮೇಲ್ ಆಗೋಕ್ಕೆ ನಾನೇನು ಥೆರಪಿ ತೊಗೋತಿದ್ದೀನಲ್ಲ, ಅದನ್ನು ಕಂಪ್ಲೀಟ್ ನಿಲ್ಸೋಕ್ಕಾಗಲ್ಲ, ನನ್ನ ಪ್ರೊಫೆಷನಲ್ ಲೈಫಿಗೋಸ್ಕರ ಪರ್ಸ್ನಲ್ ಲೈಫ್ನ ಸ್ಯಾಕ್ರಿಫೈಸ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಆಗ ಏನಪ್ಪ ಅಂದರೆ, ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಅವರು ಇವರಿಗೆ ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ ಇದೆಯಲ್ಲ, ಅದನ್ನು ಕೊಟ್ಟಿಲ್ಲ. ಹಾಗಾದರೆ ನೋಡಿರಿ, ಇಲ್ಲಿ ನಾವು ನೋಡೋದಾದರೆ ಕಾನ್ಸ್ಟಿಟ್ಯೂಷನ್ ವ್ಯೂವಿಂದ, ಈಗ ನೋಡಿರಿ, ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಸ್ಟೇಟ್ ಗೌರ್ಮೆಂಟ್ ಆಗಲಿ, ಎರಡೂ ಗೌರ್ಮೆಂಟ್ ಅವ್ರು ಏನು ಮಾಡ್ತಾರಪ್ಪ ಅಂದರೆ, ಟ್ರಾನ್ಸ್ಜೆಂಡರ್ ಕಮ್ಯುನಿಟಿನ ವರ್ಕಿಂಗಿಗೆ ತರೋದಕ್ಕೋಸ್ಕರ ಏನಪ್ಪ ಅಂದರೆ ಕೆಲಸ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಇನ್ನೂ ಏನಪ್ಪ ಅಂದರೆ, Article 16 Clause 4 ಏನಪ್ಪ ಅಂದರೆ, ಪಬ್ಲಿಕ್ ಎಂಪ್ಲಾಯ್ಮೆಂಟಲ್ಲಿ ಒಂದು ಕ್ಲಾಸ್ ಇದೆ, ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ನೋ ಪರ್ಸನ್ ಶಾಲ್ ಬಿ ಡಿಸ್ಕ್ರಿಮಿನೇಟೆಡ್ ಬೈ ರಿಲಿಜಿಯನ್, ರೇಸ್, ಪ್ಲೇಸ್ ಆಫ್ ಬರ್ತ್. ಸೊ ನೋಡಿರಿ, ಬೈ ರಿಲಿಜಿಯನ್, ರೇಸ್, ಪ್ಲೇಸ್ ಆಫ್ ಬರ್ತ್, ಕಾಸ್ಟ್, ಐಡೆಂಟಿಟಿ ಅಂತ ಹೇಳ್ದಾಗ ಕೂಡ ಇಲ್ಲೇನಾಗ್ತಿದೆ ಅಂದರೆ, ಎಸ್ಪೆಷಲಿ ಅವರ ಏನಪ್ಪ ಅಂದರೆ ಸೆಕ್ಸ್ ಮೇಲೇ ಏನಂದರೆ ಅವ್ರಿಗೆ ಕಮರ್ಷಿಯಲ್ ಪೈಲೆಂಟ್ ಲೈಸೆನ್ಸನ್ನು ಕೊಡ್ತಿಲ್ಲ. ಸೊ ಇದ್ರೊಳಗೆ ಸೆಕ್ಸು ಕೂಡ ಆ್ಯಡ್ ಆಗಿದೆ, ಮೇರ್ಲಿ ಬಿಕಾಸ್ ದೇ ಆರ್ ಟ್ರಾನ್ಸ್ಜೆಂಡರ್ ಅಂತೇಳಿ ಅವ್ರಿಗೆ ಏನಪ್ಪ ಅಂದರೆ ಯಾವುದೇ ಥರನಂಥ ಕಮರ್ಷಿಯಲ್ ಪೈಲಟ್ ಲೈಸೆನ್ಸನ್ನು ಕೊಡ್ತಾ ಇಲ್ಲ. ಹಾಗಾಗಿ ಇದೇನಂದರೆ Article 16 Clause 4 ಕೂಡ ವೈಲೇಟ್ ಮಾಡುತ್ತೆ. ಇದ್ರ ಜೊತೆಗೆ ನೋಡಿರಿ, ಸುಪ್ರೀಂ ಕೋರ್ಟ್ ಕೂಡ ಏನಪ್ಪ ಅಂದರೆ, ಟ್ರಾನ್ಸ್ಜೆಂಡರ್ ಕಮ್ಯುನಿಟಿನ ಎಂಪವರ್ ಮಾಡೋದಕ್ಕೋಸ್ಕರ ನ್ಯಾಷನಲ್ ಲೀಗಲ್ ಅಥಾರಿಟಿ ಕೇಸೊಳಗೆ ಏನಪ್ಪ ಅಂದರೆ ಅವ್ರಿಗೊಂದಿಷ್ಟು ಪ್ರೊವಿಷನ್ಸ್ನ ಕೊಟ್ಟಿದೆ. ಏನು ಪ್ರೊವಿಷನ್ಸ್ನಪ್ಪ ಅಂದರೆ, ಟ್ರಾನ್ಸ್ಜೆಂಡರ್ ಪರ್ಸನ್ಸ್ ಆ್ಯಕ್ಟ್ 2019 ಪ್ರಕಾರ ಪ್ರೊಟೆಕ್ಷನ್ ಆಫ್ ರೈಟ್ಸ್, ಅಂದರೆ ಅವ್ರ ಹಕ್ಕುಗಳ ಭದ್ರತೆ ಬಗ್ಗೆ ಏನಂದರೆ ಕೆಲವೊಂದಿಷ್ಟು ಗೈಡ್ಲೈನ್ಸನ್ನು ಕೊಟ್ಟಿದ್ದಾರೆ. ಅದರೊಳಗೂ ಏನಪ್ಪ ಅಂದರೆ, ಯಾವುದೇ ಥರನಾಗಿ ಏನಪ್ಪ ಅಂದರೆ ನೀವು ಡಿನೈ ಮಾಡೋಂಗಿಲ್ಲ, ಡಿಸ್ಕ್ರಿಮಿನೇಟ್ ಮಾಡೋಂಗಿಲ್ಲ, ಅಥವಾ ಎಂಪ್ಲಾಯ್ಮೆಂಟನ್ನು ಟರ್ಮಿನೇಟ್ ಮಾಡೋಂಗಿಲ್ಲ. ಯಾವುದ್ರ ಮೇಲೆ ಅಂದರೆ, ಬೇಸಿಸ್ ಆಫ್ ಜೆಂಡರ್ ಆಫ್ ಎ ಪರ್ಸನ್, ಅಂದರೆ ನಾವು ಟ್ರಾನ್ಸ್ಜೆಂಡರ್ ಇದ್ದೀವಿ ಅಂತೇಳಿ ನಮ್ಮ ಎಂಪ್ಲಾಯ್ಮೆಂಟ್ ಅಂದರೆ ಉದ್ಯೋಗ ಏನಿದೆಯಲ್ಲ ಅದನ್ನು ನೀವು ಕಂಪ್ಲೀಟಾಗಿ ನಿಲ್ಲಿಸಬಾರ್ದು ಅಂತೇಳಿ ಅವರು ಗೈಡ್ಲೈನ್ಸನ್ನು ಕೊಟ್ಟಿದ್ದಾರೆ. ಎಸ್ಪೆಷಲಿ ಯಾವುದಪ್ಪ ಅಂದರೆ, ಟ್ರಾನ್ಸ್ಜೆಂಡರ್ ಪರ್ಸನ್ ಪ್ರೊಟೆಕ್ಷನ್ ಆಫ್ ರೈಟ್ಸ್, ಅವರ ಭದ್ರತೆಯ ಹಕ್ಕುಗಳ ಬಗ್ಗೆ, ಭದ್ರತೆಯ ಹಕ್ಕದಲ್ಲಿ ಏನಪ್ಪ ಅಂದರೆ ಈ ಕ್ಲಾಸನ್ನು ಕೊಟ್ಟಿದ್ದಾರೆ. ಏನಂದರೆ, ನೀವು ಯಾವುದೇ ಥರನಾಗಿ ನಮಗೆ ಉದ್ಯೋಗನ ಡಿನೈ ಮಾಡೋಂಗಿಲ್ಲ, ಅಂದರೆ ಕೊಡೋಕ್ಕಾಗದೇ ಇರೋಕ್ಕಾಗಂಗಿಲ್ಲ, ಜೊತೆಗೇನಪ್ಪ ಅಂದರೆ ನಮ್ಮ ಉದ್ಯೋಗವನ್ನು ನೀವು ಟರ್ಮಿನೇಟ್ ಮಾಡೋಕ್ಕಾಗಲ್ಲ, ಅಂದರೆ ನಿಲ್ಸೋಕ್ಕಾಗಲ್ಲ. ಅದ್ರ ಜೊತೆಗೆ ಏನಪ್ಪ ಅಂದರೆ, ನಾವು ಟ್ರಾನ್ಸ್ಜೆಂಡರ್ ಇದ್ದೀವಿ ಅಂತ ನಮ್ಮನ್ನು ಉದ್ಯೋಗದಿಂದ ಕಿತ್ತಾಕೋಕ್ಕಾಗಲ್ಲ ಅಂತ ಅವರು ಹೇಳಿದ್ದಾರೆ. ಈ ವೈಲೇಷನ್ಸ್ನ ಏನು ಮಾಡ್ತಿದೆ ಅಂದರೆ, ಈ ಪ್ರೊವಿಷನ್ಸ್ನ ಈಗ ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಅವ್ರು ಏನು ಹೇಳಿದಾರಲ್ಲ, ಆ ಗೈಡ್ಲೈನ್ಸ್ ವೈಲೇಟ್ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. ಇದಕ್ಕೋಸ್ಕರ ನೋಡಿರಿ, ಇವ್ರೇನು ಹೇಳಿದಾರಪ್ಪ ಅಂದರೆ ಸೋಷಿಯಲ್ ಎಂಪವರ್ಮೆಂಟ್ ಮಿನಿಸ್ಟರ್, ಸೊ ನೀವೊಂದು ಏನು ಮಾಡಿರಿ ಅಂದರೆ ಗೈಡ್ಲೈನ್ಸನ್ನು ರೆಡಿ ಮಾಡಿರಿ. ಯಾವ ಥರ ಗೈಡ್ಲೈನ್ಸ್ ಅಂದರೆ, ಈಗ ಟ್ರಾನ್ಸ್ಜೆಂಡರ್ ಆಗ್ತಾರಲ್ಲ, ಫಿಮೇಲ್ ಟು ಮೇಲ್ ಅವ್ರಿಗೆ ಏನು ಗೈಡ್ಲೈನ್ಸ್ ಬೇಕು, ಮೇಲ್ ಟು ಫಿಮೇಲ್ ಆದವ್ರಿಗೆ ಏನು ಗೈಡ್ಲೈನ್ಸ್ ಬೇಕು ಅದನ್ನು ರೆಡಿ ಮಾಡಿರಿ. ಅದಕ್ಕೋಸ್ಕರ ನೀವೇನು ಮಾಡಿರಪ್ಪ ಅಂದರೆ, ಒಂದು ವರ್ಕಿಂಗ್ ಕಮ್ಯುನಿಟಿನ ರೆಡಿ ಮಾಡಿರಿ, ವರ್ಕಿಂಗ್ ಕಮಿಟಿನ ರೆಡಿ ಮಾಡಿರಿ. ಸೊ ಈ ವರ್ಕಿಂಗ್ ಕಮಿಟಿಯಲ್ಲಿ ಯಾರು ಇರಬೇಕಪ್ಪ ಅಂದರೆ, ಆ ಕಮ್ಯುನಿಟಿ ಮೆಂಬರ್ ಇರಬೇಕು, ಅಂದರೆ ಯಾರ್ಯಾರೆಲ್ಲ ಟ್ರಾನ್ಸ್ಜೆಂಡರ್ ಕಮಿಟಿ ಇದಾರಲ್ಲ ಆ ಕಮ್ಯುನಿಟಿಯ ಮೆಂಬರ್ ಇರಬೇಕು. ಜೊತೆಗೆ ಏನಪ್ಪ ಅಂದರೆ, ಯಾರೆಲ್ಲ ಮೆಡಿಕಲ್ ಎಕ್ಸ್ಪರ್ಟ್ಸ್ ಎಸ್ಪೆಷಲಿ ಟ್ರಾನ್ಸ್ಜೆಂಡರ್ ಪರ್ಸನ್ಸಿಗೆ ವರ್ಕ್ ಮಾಡಿರ್ತಾರಲ್ಲ ಅವರು ಕೂಡ ಇದರಲ್ಲಿ ಏನಂದರೆ ಇನ್ವಾಲ್ವ್ ಆಗಬೇಕಂತ ಹೇಳಿದ್ದಾರೆ. ಅದ್ರ ಜೊತೆಗೆ ನೋಡಿರಿ, ಮಿನಿಸ್ಟ್ರಿ ಏನು ಹೇಳಿದ್ರು ಅಂದರೆ, ನೀವು ನಮಗೆ ಏನೇನು ಏವಿಯೇಷನ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಇದೆ ಹೇಳ್ರಿ, ಎಸ್ಪೆಷಲಿ ಯಾರಿಗಪ್ಪ ಅಂದರೆ ಟ್ರಾನ್ಸ್ಜೆಂಡರ್ ಪರ್ಸನ್ಸು ಯಾವ ಥರನಾದಂಥ ಮೆಡಿಕಲ್ ಸ್ಟ್ಯಾಂಡರ್ಡ್ಸನ್ನು ಮೇಂಟೈನ್ ಮಾಡ್ಬೇಕು ಹೇಳ್ರಿ. ಸೊ ಅವ್ರು ಏನು ಮಾಡ್ಬೋದಪ್ಪ ಅಂದರೆ, ಆ ಮೆಡಿಕಲ್ ಸ್ಟ್ಯಾಂಡರ್ಡ್ಸನ್ನು ಮೇಂಟೈನ್ ಮಾಡಿ
ಈ ಜಾಬ್ ಅಂದರೆ ಏವಿಯೇಷನ್ ಇಂಡಸ್ಟ್ರಿ ಬರ್ಬೋದು ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನೋಡ್ರಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಈಗ ಒಬ್ಬ ಪರ್ಸನಿಗೆ ನಾವು ಡಿನೈ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದರೆ ನಾಳೆ ಅವನಿಗೆ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಸಿಗಲ್ಲ. ಸೊ ಈಗ ಸ್ಟೇಟ್ ಗೌರ್ಮೆಂಟ್ ಆಗಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಲಿ, ಅಥವಾ ಕೋರ್ಟ್ಸ್ ಆಗಲಿ, ಟ್ರಾನ್ಸ್ಜೆಂಡರ್ ಕಮ್ಯುನಿಟಿನ ಏನು ಮಾಡ್ತಿದ್ದಾರೆ ಅಂದರೆ ಎಂಪ್ಲಾಯ್ಮೆಂಟಿಗೆ ತರೋದಕ್ಕೋಸ್ಕರ ಹೊಸ ಹೊಸ ಸ್ಕೀಮ್ನ ತರೋ ಹೊತ್ತಿಗೆ ಇವರು ಡಿಸ್ಕ್ರಿಮಿನೇಟ್ ಮಾಡಿದರೆ ಅದೇನಾಗುತ್ತಂದರೆ ರೂಲ್ಸಿನ ವೈಲೇಷನ್ ಆಗ್ತದೆ ಅಂತ ಹೇಳ್ಬೋದು. ಸೊ ನೋಡ್ರಿ ನೆಕ್ಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದರೆ, ಸೊ ನೆಕ್ಸ್ಟ್ ಆರ್ಟಿಕಲ್ ಬಂದು ಏನಂದರೆ ಸೆಂಟ್ರ್ ಹ್ಯಾಸ್ ನೋ ನ್ಯೂ ಡಾಟಾ ಆನ್ ಚೈಲ್ಡ್ ಲೇಬರ್. ಸೊ ನೋಡ್ರಿ ಈ ಪಾರ್ಲಿಮೆಂಟ್ರಿ ವರ್ಕಿಂಗ್ ಕಮ್ಯುನಿಟಿ ಇದೆಯಲ್ಲ, ಸ್ಟ್ಯಾಂಡಿಂಗ್ ಕಮ್ಯುನಿಟಿ, ಅವ್ರೇನು ಮಾಡಿದ್ರು ಅಂದರೆ ರೀಸೆಂಟಾಗಿ ಸೆಂಟ್ರಲ್ ಚೈಲ್ಡ್ ಲೇಬರ್ ಡಾಟಾ ನೋಡ್ತಿದ್ದಾರೆ. ಎಸ್ಪೆಷಲಿ ಏನಪ್ಪ ಅಂದರೆ ಫಸ್ಟ್ ಟೈಮ್ ಇದನ್ನು ನೋಡ್ತಿರೋದು ಏನಪ್ಪ ಅಂದರೆ ಡೀಟೇಲ್ಡ್ ಎಕ್ಸಾಮಿನೇಷನ್ ಮಾಡ್ತಿದ್ದಾರೆ. ಯಾವುದಕ್ಕೋಸ್ಕರ ಅಂದರೆ ಎಕ್ಸಾಮಿನೇಷನ್ ಮಾಡ್ತಿದ್ದಾರೆ ಅಂದರೆ ಏನು ಚೈಲ್ಡ್ ಪಾಲಿಸಿ ಇದೆಯಲ್ಲ, ನ್ಯಾಷನಲ್ ಪಾಲಿಸಿ ಇದೆಯಲ್ಲ ಚೈಲ್ಡ್ ಲೇಬರ್ ಮೇಲೆ, ಅದನ್ನು ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಮಾಡ್ಬೇಕಾದ್ರೆ ಏನಪ್ಪ ಅಂದರೆ ಅವ್ರಿಗೆ ಗೊತ್ತಾಗಿದೆ. ಈಗಿರೋ ಡಾಟಾಬೇಸ್ ಏನಿದೆ ಅಂದರೆ ಸಮಗ್ರ ಶಿಕ್ಷಣ ಅಭಿಯಾನ 2016 ಏನಿತ್ತಲ್ಲ ಅದೇ ಇದೆ, ಬಿಟ್ಟರೆ ಹೊಸ ಡಾಟಾಬೇಸನ್ನು ನಾವು ಕ್ರಿಯೇಟ್ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಈಗ ಇದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ನ್ಯಾಷನಲ್ ಚೈಲ್ಡ್ ಲೇಬರ್ ಪ್ರಾಜೆಕ್ಟ್ ಇದೆಯಲ್ಲ, ಅಲ್ಲಿ ಕೂಡ ಏನಪ್ಪ ಅಂದರೆ ನೀವೇನು ಅಲೋಕೇಶನ್ ಮಾಡಬೇಕಲ್ಲ ಅಮೌಂಟು, ಅದು ಕೂಡ ಡ್ರೈ ಅಪ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇದರಿಂದ ಏನು ಹೇಳ್ಬೋದು ಅಂದರೆ ಈಗ ನಾವು ಚೈಲ್ಡ್ ಲೇಬರಿಗೆ ಆಗಲಿ ಅಥವಾ COVID-19 ಟೈಮಲ್ಲಿ ಏನಪ್ಪ ಅಂದರೆ ಮೈಗ್ರೆಂಟ್ ಲೇಬರಿಗೂ ಕೂಡ ಏನಪ್ಪ ಅಂದರೆ ಈ ಥರದ ಡಾಟಾ ನಮ್ಮ ಹತ್ರ ಇರಲ್ಲ. ಮೈಗ್ರೆಂಟ್ ಲೇಬರ್ ಅಂದರೆ ನೀವೇನು ಹೇಳ್ಬೋದಪ್ಪ ಅಂದರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಿ ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಮೈಗ್ರೆಂಟ್ ಲೇಬರ್ಸ್ ಅಂತ ನಾವು ಕರಿತೀವಿ. ಸೊ ಅಂಥವ್ರದ್ದು ಡಾಟಾ ಇರಲಿಲ್ಲ, ಈಗೇನಾಗ್ತಿದೆ ಅಂದರೆ ಚೈಲ್ಡ್ ಲೇಬರ್ ಡಾಟಾನೂ ಇಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಏನಪ್ಪ ಅಂದರೆ ಮಿನಿಸ್ಟ್ರ್ ಏನು ಹೇಳ್ತಿದ್ರು ಅಂದರೆ ನಮಗೆ ಫೈನಾನ್ಷಿಯಲಿ ಅಲೋಕೇಶನ್ಸ್ ಇಲ್ಲ, ನೀವು ಫೈನಾನ್ಷಿಯಲ್ ಅಲೋಕೇಶನ್ ಕೊಡ್ತಿದ್ರೆ ನಾವು ನೆಕ್ಸ್ಟ್ ಡಾಟಾನ ನೆಕ್ಸ್ಟ್ ಡಾಟಾ ಕಲೆಕ್ಟ್ ಮಾಡೋ ಟೈಮಲ್ಲಿ ಅದನ್ನು ಇಂಟಿಗ್ರೇಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಈಗಿರೋ ಡಾಟಾ ಯಾವಾಗಿಂದಪ್ಪ ಅಂದರೆ ಸಮಗ್ರ ಶಿಕ್ಷಣ ಅಭಿಯಾನ 2016 ಏನು ಡಾಟಾ ಇದೆಯಲ್ಲ ಅದೇ ಡಾಟಾನೇ ಯೂಸ್ ಮಾಡ್ತಾ ಇದ್ದಾರೆ, ಹೊಸದಾಗಿ ಯಾವುದೇ ಥರನ ಅಂತ ಡಾಟಾ ಇಲ್ಲ. ಜೊತೆಗೆ ನೋಡ್ರಿ ನಮ್ಮಲ್ಲಿ ಎಷ್ಟು ಜನ ಈಗ ಆಲ್ರೆಡಿ 2011 ಸೆನ್ಸಸ್ ಪ್ರಕಾರ ಚೈಲ್ಡ್ ಲೇಬರ್ ಇದ್ದಾರೆ ಅಂದರೆ ಮೋರ್ ದ್ಯಾನ್ ಎ ಮಿಲಿಯನ್ ಮೆಂಬರ್, ಅಂದರೆ 100,000 ಜಾಸ್ತಿ ಜನ ಏನಪ್ಪ ಅಂದರೆ ಚೈಲ್ಡ್ ಲೇಬರ್ ಆಗಿ ಕೆಲಸ ಮಾಡ್ತಿದ್ದಾರೆ, ಅಂದರೆ ಬಾಲಕಾರ್ಮಿಕರಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ನಾವು ಹೇಳ್ಬೋದಾಗಿದೆ. ಸೊ ಹಾಗಾಗಿ ಇಲ್ಲೇನಪ್ಪ ಅಂದರೆ ನೆಕ್ಸ್ಟ್ ಮಿನಿಸ್ಟ್ರಿ ಯಾವಾಗ ಅದನ್ನು ಕಂಡಕ್ಟ್ ಮಾಡ್ತಾರಲ್ಲ ಅವಾಗೇನಾಗುತ್ತಪ್ಪ ಅಂದರೆ ನಮಗೆ ಎಸ್ಪೆಷಲಿ ಎಷ್ಟು ಚೈಲ್ಡ್ ಲೇಬರ್ ಜಾಸ್ತಿ ಆಗಿದ್ದಾರೋ ಕಮ್ಮಿ ಆಗಿದ್ದರೋ ಅಥವಾ ನಾವು ಅಚೀವ್ಮೆಂಟ್ ಮಾಡಿದ್ದೀವಿ ಅನ್ನೋದು ಗೊತ್ತಾಗೋಕ್ಕೆ ಚಾನ್ಸ್ ಆಗುತ್ತೆ. ಅದಕ್ಕೋಸ್ಕರ ಮಿನಿಸ್ಟ್ರಿ ಏನು ಹೇಳಿದಾರಪ್ಪ ಅಂದರೆ ನಾವು ನೆಕ್ಸ್ಟ್ ಡಾಟಾ ಯಾವಾಗ ಕಲೆಕ್ಟ್ ಮಾಡ್ತೀವಲ್ಲ ಅವಾಗ ಏನು ಮಾಡ್ತೀವಿ ಅಂದರೆ ನೆಕ್ಸ್ಟ್ ಸರ್ವೆನ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ. ಸೊ ನೋಡ್ರಿ ನೆಕ್ಸ್ಟ್ ಆರ್ಟಿಕಲ್ ಯಾವುದಿದೆಯಪ್ಪ ಅಂದರೆ, ಸೊ ನೆಕ್ಸ್ಟ್ ಆರ್ಟಿಕಲ್ ಬಂದು ನ್ಯಾಷನಲ್ ಟೆಲಿಸ್ಕೋಪ್ ಡ್ರೈವ್ಸ್ ಡೀಪ್ ಇನ್ ಟು ದ ಯೂನಿವರ್ಸ್. ಸೊ ನೋಡ್ರಿ ಏನಾಗಿದೆ ಅಂದರೆ ನಿನ್ನೆ ನಾಸಾ ಟೆಲಿಸ್ಕೋಪ್ ಒಂದು ಹೊಸದಾದಂಥ ಇಮೇಜನ್ನು ಕೊಟ್ಟಿದೆ, ಅದೇನಾಗಿದೆ ಅಂದರೆ ನೋಡ್ರಿ ತುಂಬ ಡೆಪ್ತಾಗಿ ಯೂನಿವರ್ಸನ್ನು ಅನಲೈಸ್ ಮಾಡೋಕ್ಕೆ ನಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಟ್ಯೂಸ್ಡೇ ಏನಾಗಿದೆಯಪ್ಪ ಅಂದರೆ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಏನಿದೆ ಅಲ್ಲ ಅದರಿಂದ ಏನಪ್ಪ ಅಂದರೆ ರೀಸೆಂಟ್ ಇಮೇಜಸ್ ಬಂದಿದೆ, ಅದರಿಂದ ನಾವೇನು ಮಾಡ್ಬೋದು ಅಂದರೆ ಹೆಂಗೆ ಯೂನಿವರ್ಸ್ ಫಾರ್ಮ್ ಆಯಿತು ಮತ್ತು ಯೂನಿವರ್ಸ್ ಯಾವ ಥರ ಇದೆ ಅನ್ನೋದನ್ನು ತಿಳ್ಕೊಬೋದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಈ ಫೀಚರ್ಸ್ ಇದೆಯಲ್ಲ ತುಂಬ ದೂರದಿಂದ ತೊಗೊಂಡಿದ್ದಾರೆ ಮತ್ತು ಜಾಸ್ತಿ ಕ್ಲಾರಿಟಿ ಇದೆ ಅಂತ ಹೇಳ್ತಿದ್ದಾರೆ, ಅಂದರೆ ನಮಗೇನು ವಿಶ್ವದ ಬಗ್ಗೆ ತಿಳ್ಕೊಬೇಕಲ್ಲ ಅದ್ರ ಬಗ್ಗೆ ಜಾಸ್ತಿ ಕ್ಲಾರಿಟಿ ಇದೆ ಅಂತ ಹೇಳ್ತಿದ್ದಾರೆ. ಸೊ ಇದನ್ನು ನಾಸಾ ಏನು ಹೇಳ್ತಿದೆ ಅಂದರೆ ಒಂದು ಮೈಲ್ ಸ್ಟೋನ್ ಆಗಿ ಅವರು ಕವರ್ ಮಾಡ್ತಿದ್ದಾರೆ, ಯಾಕಂದರೆ ತುಂಬ ದೂರದಲ್ಲಿ ಹೋಗಿ ಒಂದು ಪಿಕ್ಚರನ್ನು ತೊಗೊಂಡು ಅಷ್ಟು ಕ್ಲಾರಿಟಿ ಕೊಡೋದು ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಈ ಟೆಲಿಸ್ಕೋಪ್ ಇದೆಯಲ್ಲ ಇದನ್ನು 2 ದಶಕಗಳಿಂದ ತಯಾರು ಮಾಡ್ತಿದ್ದಾರೆ, ಅದಕ್ಕೋಸ್ಕರ ಏನಪ್ಪ ಅಂದರೆ $9 million ಅವ್ರಿಗೆ ಖರ್ಚು ಮಾಡಿದ್ದಾರೆ. ಸೊ ಈ ಟೆಲಿಸ್ಕೋಪನ್ನು ಯಾವಾಗ ಲಾಂಚ್ ಮಾಡಿದ್ರಪ್ಪ ಅಂದರೆ December 25 ಲಾಂಚ್ ಮಾಡಿದರೆ 2021. ಅದರ ಡೆಸ್ಟಿನೇಷನ್ ಅದೇನಪ್ಪ ಅಂದರೆ 1,000,000 miles ಇದೆಯಲ್ಲ ಅದನ್ನು ಒಂದು ತಿಂಗಳಾದಮೇಲೆ ರೀಚ್ ಆಯಿತು. ಸೊ 1 ತಿಂಗಳಂದರೆ January 25 ಅದು ಲಾಂಚ್ ಆಯಿತು, ಅದ್ರದ್ದೇನು ಆರ್ಬಿಟ್ ಇದೆಯಲ್ಲ ಅಲ್ಲಿ ಲಾಂಚ್ ಆಯಿತು. ಸೊ ನೋಡ್ರಿ ಇದ್ರ ಜೊತೆಗೆ ಏನಪ್ಪ ಅಂದರೆ ಈ ಟೆಲಿಸ್ಕೋಪ್ ವೆಬ್ ಸಬ್ಜೆಕ್ಟ್ಸ್ ಇದ್ರಲ್ಲ ಅದರಲ್ಲಿ ಏನಪ್ಪ ಅಂದರೆ 2 ತರನಾದಂಥ ಗ್ಯಾಸಸ್ ಇದೆ, ಒಂದೇನಪ್ಪ ಅಂದರೆ ಕ್ಲೌಡ್ ಆಫ್ ಗ್ಯಾಸಸ್ ಇದ್ದರೆ ಇನ್ನೊಂದು ಗ್ಯಾಸ್ ಇದೆ. ಅದರಲ್ಲಿ ನಾವೇನಂತ ಏನೇನು ನೋಡ್ಬೋದು ಅಂದರೆ ಸ್ಟೆಲಾರ್ ಎಕ್ಸ್ಪ್ಲೋಜನ್ಸ ನೋಡ್ಬೋದು, ಜೊತೆಗೆ ಏನಪ್ಪ ಅಂದರೆ ಯಾವ ಥರನಾಗಿ ಇನ್ಕ್ಯುಬೇಟರ್ಸ್ ಆಫ್ ನ್ಯೂ ಸ್ಟಾರ್ಸ್ ಅಂದರೆ ಹೊಸದಾಗಿ ಯಾವ ಥರನಾಗಿ ನಕ್ಷತ್ರಗಳು ಹುಟ್ಕೊಳ್ತೇವೆ ಅನ್ನೋದನ್ನು ನೋಡ್ಬೋದಾಗಿದೆ ಅಂತ ಅವರು ಹೇಳ್ತಿದ್ದಾರೆ. ಸೊ ಓವರಾಲ್ ನಾವು ನೋಡೋದಾದರೆ ಈ ಜೇಮ್ಸ್ ವೆಬ್ ಟೆಲಿಸ್ಕೋಪಿಂದ ನಾವೇನು ತಿಳ್ಕೊಬೋದಪ್ಪ ಅಂದರೆ ನಾವು ಯೂನಿವರ್ಸ್ನ ಹೇಗೆ ಫಾರ್ಮ್ ಆಯಿತು ಮತ್ತು ಸ್ಟಾರ್ಸ್ ಹೇಗೆ ಫಾರ್ಮ್ ಆಗ್ತದೆ, ಈಗಿರುವಂಥ ಸ್ಟಾರ್ಸ್ ಯಾವ ಥರನಾಗಿ ಕೆಲಸ ಮಾಡುತ್ತೆ ಇದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಬೋದು. ಜೊತೆಗೆ ನೋಡ್ರಿ ಈ ಫಸ್ಟ್ ಇಮೇಜ್ ಎಸ್ಪೆಷಲಿ ಯೂನಿವರ್ಸಿದ ಡಿಸ್ಕವರಿ ಯಾವಾಗ ಸ್ಟಾರ್ಟ್ ಆಗಿದ್ದಂದರೆ 1877 ಸ್ಟಾರ್ಟ್ ಆಯಿತು. ಫಸ್ಟ್ ಸ್ಟಾರ್ಟ್ ಮಾಡಿದವ್ರು ಯಾರಂದರೆ ಸ್ಟೀಫನ್ ಕ್ವೆಂಟೆಂಟ್ ಅನ್ನೋರು ಏನು ಮಾಡಿದ್ರಪ್ಪ ಅಂದರೆ ಇದನ್ನು ಸ್ಟಾರ್ಟ್ ಮಾಡಿದರು. ಸೊ ಇಲ್ಲೇನು ಇಮೇಜ್ ಇದೆಯಲ್ಲ ಈ ಇಮೇಜ್ ಏನಪ್ಪ ಅಂದರೆ ಜೇಮ್ಸ್ ವೆಬ್ ಟೆಲಿಸ್ಕೋಪಿಂದ ಬಂದಿದ್ದು. ಸೊ ಇದರಿಂದ ನಮಗೇನಂದರೆ ಗೊತ್ತಾಗುತ್ತೆ ಯಾವ ಥರನಾಗಿ ಯೂನಿವರ್ಸ್ ಫಾರ್ಮ್ ಆಯಿತು, ಜೊತೆಗೆ ಏನಪ್ಪ ಅಂದರೆ ಸ್ಟಾರ್ ಯಾವ ಥರನಾಗಿ ವರ್ಕ್ ಆಗುತ್ತೆ ಮತ್ತು ಏನೇನೆಲ್ಲ ಪ್ರೊಸೆಸ್ ಆಗ್ಬೋದು. ಆ್ಯಕ್ಚುಲಿ ನೋಡ್ರಿ ಯಾಕೆ ಇದನ್ನು ಸ್ಟಡಿ ಮಾಡ್ಬೇಕಂದ್ರೆ ಒಂದು ಸ್ಟಾರ್ ಲೈಫ್ ಏನು ಮತ್ತು
ಅದರಿಂದ ಯೂಸಸ್ ಏನು ಅದನ್ನೆಲ್ಲ ತಿಳ್ಕೊಳ್ಳೋದಕ್ಕೋಸ್ಕರ ಏನಪ್ಪ ಅಂದರೆ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾವು ಹೇಳ್ಬೋದಾಗಿದೆ. ಸೊ ನೋಡ್ರಿ, ಅದೇ ಥರನೇ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದರೆ, ಸೊ ನೆಕ್ಸ್ಟ್ ಎಡಿಟೋರಿಯಲ್ ಇರ್ಬೋದು. ಸೊ ನೋಡ್ರಿ ಏನು ಹೇಳ್ತಿದ್ರು ಅಂದರೆ, ಕ್ರಿಯೇಟ್ ಮೋರ್ ಜಾಬ್ಸ್ ರಿವಾಪ್ ಎಂಪ್ಲಾಯ್ಮೆಂಟ್ ಪಾಲಿಸಿ. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಗೌರ್ಮೆಂಟ್ ಇತ್ತೀಚೆಗೆ ಒಂದು ಅನೌನ್ಸ್ಮೆಂಟನ್ನು ಮಾಡಿತ್ತು. ಏನಪ್ಪ ಅಂದರೆ, ನಾವು 18 ತಿಂಗಳಲ್ಲಿ ನಿಮಗೇನು ಮಾಡ್ತೀವಿ ಅಂದರೆ 10 ಲಕ್ಷ ಜಾಬ್ಸನ್ನು ಕ್ರಿಯೇಟ್ ಮಾಡ್ತೀವಿ ಅಂತ. ಸೊ ಇಲ್ಲಿ ಆ ಥರ ಅದನ್ನು ಡೀಟೇಲ್ಡಾಗಿ ಅನಾಲಿಸಿಸ್ ಮಾಡ್ತಿದ್ದಾರೆ, ಯಾವ ಥರನಾಗಿ 18 ಲಕ್ಷ ಕ್ರಿಯೇಟ್ ಮಾಡ್ತಾರೆ. ಸೊ ಇಷ್ಟೇ ಬೇಕಾ, ಇದಕ್ಕಿಂತ ಜಾಸ್ತಿ ಬೇಕಾ? ಸೊ ಯಾವ್ಯಾವ ಸೆಕ್ಟ್ರಲ್ಲಿ ಇನ್ನೂ ಜಾಬ್ಸನ್ನು ಕ್ರಿಯೇಟ್ ಮಾಡ್ಬೋದು. ಸೊ ಅದರಿಂದ ನಮ್ಮ ಏನಪ್ಪ ಅಂದರೆ, ಯೂತ್ಸಿಗೆ ಅನ್ಎಂಪ್ಲಾಯ್ಡ್ ಏನಿದಾರಲ್ಲ ಅದು ಎಂಪ್ಲಾಯ್ಮೆಂಟ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ನೋಡ್ರಿ ನೆಕ್ಸ್ಟ್ ಏನು ಹೇಳ್ತಿದ್ರು ಅಂದರೆ, ದ ಗೌರ್ಮೆಂಟ್ 10 ಲ್ಯಾಕ್ ಜಾಬ್ಸ್ ಕ್ರಿಯೇಷನ್ ಪ್ಲ್ಯಾನ್ ಡಸ್ ನಾಟ್ ಅಪಿಯರ್ ಟು ಹ್ಯಾವ್ ಫ್ಯಾಕ್ಟರ್ ಇನ್ ಗ್ರೌಂಡ್ ರಿಯಾಲಿಟೀಸ್. ಅಂದರೆ ಇವರೇನು ಅನೌನ್ಸ್ಮೆಂಟನ್ನು ಮಾಡಿಬಿಟ್ರಲ್ಲ, ಅದೇನಪ್ಪ ಅಂದರೆ ಗ್ರೌಂಡ್ ಒಳಗೆ ಯಾವುದೇ ಥರನಂಥ ರಿಯಾಲಿಟಿನ ತೋರಿಸಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ನಾನು ಆಗಲೇ ಹೇಳ್ದಂಗೆ ರೀಸೆಂಟಾಗಿ ಏನು ಹೇಳ್ತಪ್ಪ ಅಂದರೆ, ಗೌರ್ಮೆಂಟು ನಾನು ನೆಕ್ಸ್ಟ್ 18 ತಿಂಗಳಲ್ಲಿ ಏನು ಮಾಡ್ತೀವಿ ಅಂದರೆ 10 ಲಕ್ಷ ಉದ್ಯೋಗವನ್ನು ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳಿದರು. ಸೊ ನೋಡ್ರಿ, ಟೋಟಲ್ ಎಷ್ಟು ಸ್ಯಾಂಕ್ಷನ್ ಇದಾವೆ ಅಂದರೆ, 40 ಲ್ಯಾಕ್ ಪೋಸ್ಟ್ ಸ್ಯಾಂಕ್ಷನ್ ಇದಾವೆ. ಅದರಲ್ಲಿ ಏನಪ್ಪ ಅಂದರೆ 22% ಏನಪ್ಪ ಅಂದರೆ ಈಗ ವೇಕೆಂಟ್ ಇದ್ದಾವೆ. ಸೊ ಅದಕ್ಕೋಸ್ಕರ ಏನು ಈ 10 ಲ್ಯಾಕ್ಸ್ ಇದಾವಲ್ಲ, ಈ 22% ಒಳಗೆ ಬರ್ತದೆ, ಅದನ್ನೇನಪ್ಪ ಅಂದರೆ 18 ಮಂತ್ಸ್ ಒಳಗೆ ಫುಲ್ಫಿಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನೋಡ್ರಿ, ಅದ್ರ ಜೊತೆಗೆ ಈ ಅನೌನ್ಸ್ಮೆಂಟನ್ನು ಏನು ಹೇಳಿದ್ರಲ್ಲ, ಇದೇನಪ್ಪ ಅಂದರೆ ಇದೊಂದು ಐತಿಹಾಸಿಕ ಹೆಜ್ಜೆ. ಎಸ್ಪೆಷಲಿ ಯಾರಿಗಪ್ಪ ಅಂದರೆ, ಯಾರೆಲ್ಲ ಯೂತ್ಸ್ ಇದ್ದಾರಲ್ಲ ಅವರಿಗೆ ಉದ್ಯೋಗವನ್ನು ಕೊಡೋಕ್ಕೆ, ಯುವಕರಿಗೆ ಉದ್ಯೋಗವನ್ನು ಕೊಡೋಕ್ಕೆ ನಮ್ಮ ಸರ್ಕಾರ ತಗೊಂಡಂಥ ಒಂದು ಐತಿಹಾಸಿಕ ಹೆಜ್ಜೆ ಅಂತ ಇದನ್ನು ಹೇಳಿದರು. ಜೊತೆಗೆ ಏನಪ್ಪ, ಅದು ಯುವಕರಲ್ಲಿ ಏನಂದರೆ ಒಂದು ಹೊಸ ಕಾನ್ಫಿಡೆನ್ಸನ್ನು ತರುತ್ತೆ ಅಂತ ಹೇಳಿದರು. ಇದಾದಮೇಲೆ ನೋಡ್ರಿ, ಫಸ್ಟ್ ಕ್ವಶನ್ಸ್ ಕೇಳ್ತಿರೋದು ಏನಪ್ಪ ಅಂದರೆ, ವೇಕೆನ್ಸೀಸ್ ಆರ್ ಮಚ್ ಹೈಯರ್. ಈಗೇನು ನೀವಿಲ್ಲಿ ವೇಕೆನ್ಸೀಸ್ ತೋರಿಸಿದ್ದೀರಾ ಅಥವಾ ಇಲ್ಲೇನು ಖಾಲಿ ಹುದ್ದೆಗಳಿದೆ ಅಂತ ತೋರಿಸಿದ್ರಲ್ಲ, ಅದು ಇದಕ್ಕಿಂತ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನೋಡ್ರಿ, ಆಥರ್ ಫಸ್ಟ್ ಕ್ವಶನ್ನ ಮಾಡ್ತಾರೆ, ಈಸ್ ಹೌ ಈಸ್ ದ ಗೌರ್ಮೆಂಟ್ ಈಸ್ ಮ್ಯಾನೇಜಿಂಗ್ ನೌ ಇನ್ ದ ಅಬ್ಸೆನ್ಸ್ ಆಫ್ ಮೋರ್ ದೆನ್ ಅ ಫಿಫ್ತ್ ಆಫ್ ದ ರಿಕ್ವೈರ್ಡ್ ನಂಬರ್ ಆಫ್ ಸ್ಟಾಫ್ಸ್. ಅಂದರೆ ಯಾವ ಥರನಾಗಿ ಗೌರ್ಮೆಂಟ್ ಇದೇನು ಯಾವ ಥರನಾಗಿ ಗೌರ್ಮೆಂಟ್ ಏನಪ್ಪ ಅಂದರೆ ಮ್ಯಾನೇಜ್ ಮಾಡ್ತಿದೆ, ಅಂದರೆ ಕ್ಯಾರಿ ಓವರ್ ಮಾಡ್ತಿದೆ. ಯಾಕಂದರೆ 1/5 ಭಾಗದ ಎಂಪ್ಲಾಯೀಸ್ ಅಬ್ಸೆಂಟ್ ಇದ್ದಾರೆ. ನಾನು ಆಗಲೇ ಹೇಳಿದೆ, ಟೋಟಲ್ ಎಂಪ್ಲಾಯ್ಮೆಂಟ್ ಎಷ್ಟಿದೆಯಪ್ಪ ಅಂದರೆ 40 ಲ್ಯಾಕ್ಸ್ ಇದ್ದರೆ, ಅದರಲ್ಲಿ ಏನಪ್ಪ ಅಂದರೆ 10 ಲ್ಯಾಕ್ಸನ್ನು 22% ವೇಕೆಂಟ್ ಇದೆ ಅಂತ ಹೇಳಿದೆ. ಸೊ ಆಲ್ಮೋಸ್ಟ್ ಏನಾಗುತ್ತಪ್ಪ ಅಂದರೆ 1/5 ಆಗುತ್ತೆ. ಹಾಗಾಗಿ 1/5 ಇಲ್ಲದೇ ಇದ್ದರೂ ಕೂಡ ಗೌರ್ಮೆಂಟ್ ಯಾವ ಥರನಾಗಿ ಮ್ಯಾನೇಜ್ ಮಾಡ್ತಿದೆ ಅಂದರೆ, ನಿಮಗೆ 1/5 ಭಾಗದ ಉದ್ಯೋಗಗಳು ಇಲ್ಲದೇ ಇದ್ದರೂ ಸಹ ನೀವು ಯಾವ ಥರನಾಗಿ ಈ ಕೆಲಸವನ್ನು ಮುಂದುವರಿಸ್ತಿದ್ದೀರಾ ಅಂತ ಅವರು ಕೇಳ್ತಿದ್ದಾರೆ. ಇದಾದಮೇಲೆ ನೋಡ್ರಿ, ನೆಕ್ಸ್ಟ್ ಏನು ಹೇಳ್ತಾರೆ ಅಂದರೆ, ಈಗೇನಪ್ಪ ಅಂದರೆ 8.72 ಲಕ್ಷ ಪೊಸಿಷನ್ಸ್ ವೇರಿಯಸ್ ಡಿಪಾರ್ಟ್ಮೆಂಟಲ್ಲಿ, ಎಸ್ಪೆಷಲಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಏನಪ್ಪ ಅಂದರೆ ವೇಕೆಂಟ್ ಇದ್ದಾವೆ ಅಂದರೆ ಖಾಲಿ ಇದ್ದಾವೆ ಅಂತ ಹೇಳಿದರು. ಇದನ್ನು ಯಾರು ಹೇಳಿದ್ರಪ್ಪ ಅಂದರೆ, ಮಿನಿಸ್ಟ್ರಿ ಆಫ್ ಸ್ಟೇಟ್ ಇನ್ ಪರ್ಸನಲ್ ಪಬ್ಲಿಕ್ ಗ್ರಿವಿಯನ್ಸಸ್ ಆ್ಯಂಡ್ ಪೆನ್ಷನ್ಸ್ ಜಿತೇಂದ್ರ ಸಿಂಗ್ ಅವರು ಏನಪ್ಪ ಅಂದರೆ ರಾಜ್ಯಸಭೆಗೆ ಫೆಬ್ರವರಿ 2022 ಇದನ್ನು ಹೇಳಿದರು. ಸೊ ನೋಡ್ರಿ, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್, ಡಿಫೆನ್ಸ್ ಮತ್ತು ಪೊಲೀಸು, ಹೆಲ್ತ್ ಸೆಕ್ಟರ್, ಸೆಂಟ್ರಲ್ ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟ್ ಸ್ಕೂಲ್ಸು, ಸೆಂಟ್ರಲ್ ಗೌರ್ಮೆಂಟ್ ಯೂನಿವರ್ಸಿಟೀಸು ಮತ್ತು ಜುಡಿಷಿಯರಿಯೊಳಗೆ ಎಲ್ಲ ಇಟ್ಕೊಂಡ್ರು ಈ ನಂಬರ್ಸ್ ಎಷ್ಟಾಗತ್ತಪ್ಪ ಅಂದ್ರೆ 30 ಲಕ್ಷ ಪೋಸ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸಿಗೇನ್ ಇವರು 9.87 ಲ್ಯಾಕ್ ಹೇಳಿದಾರಲ್ಲ ಅದಕ್ಕಿಂತ ಜಾಸ್ತಿ ಆಗುತ್ತೆ. ಸೊ ಎಷ್ಟಾಗತ್ತಂದರೆ 30 ಲಕ್ಷ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಈ ವೇಕೆನ್ಸೀಸ್ ಏನಿದೆಯಲ್ಲ, ಇದೇನಪ್ಪ ಅಂದರೆ ಸ್ಟೇಟ್ ಗೌರ್ಮೆಂಟಿನ ವೇಕೆನ್ಸೀಸನ್ನು ಇನ್ಕ್ಲೂಡ್ ಮಾಡ್ತಿಲ್ಲ, ಆದರೆ ರಾಜ್ಯ ಸರ್ಕಾರದ ಉದ್ಯೋಗಗಳು ಇಲ್ಲಿ ಬರ್ತಿಲ್ಲ. ಕೇವಲ ಏನಪ್ಪ ಅಂದರೆ ಕೇಂದ್ರ ಸರ್ಕಾರದ ಉದ್ಯೋಗಗಳು ಈಗ ಎಷ್ಟು ಖಾಲಿ ಇದೆ ಅಂದರೆ 30 ಲಕ್ಷದಷ್ಟು ಖಾಲಿ ಇದ್ದಾವೆ. ಎಸ್ಪೆಷಲಿ ಎಲ್ಲೆಲ್ಲಿ ಇನ್ಕ್ಲೂಡ್ ಮಾಡಿದಾರಂದ್ರೆ ನೋಡ್ರಿ, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸಲ್ಲಿರುವಂಥ ಹುದ್ದೆಗಳು ಖಾಲಿ, ಆಮೇಲೆ ಡಿಫೆನ್ಸ್ ಫೋರ್ಸಲ್ಲಿ, ಪೊಲೀಸ್ ಪರ್ಸನಲ್ಸಲ್ಲಿ, ಹೆಲ್ತ್ ಸೆಕ್ಟ್ರಲ್ಲಿ, ಸೆಂಟ್ರಲ್ ಗೌರ್ಮೆಂಟ್ ಸ್ಕೂಲ್ಸು ಮತ್ತು ಸೆಂಟ್ರಲ್ ಯೂನಿವರ್ಸಿಟಿ ಮತ್ತು ಜುಡಿಷಿಯರಿಯೊಳಗೆಲ್ಲ ಹಿಡಿದ್ರೆ 30 ಲಕ್ಷ ಹುದ್ದೆಗಳು ಖಾಲಿ ಇದೆ ಅಂತ ಆ ಥರ ಹೇಳ್ತಿದ್ದಾರೆ. ಸೊ ನೋಡ್ರಿ, ಈಗ ಎಷ್ಟು ಸ್ಯಾಂಕ್ಷನ್ ಮಾಡಿದ್ರಂದರೆ ಕೇವಲ 10 ಲ್ಯಾಕ್ ಪೋಸ್ಟನ್ನು ಮಾತ್ರ ಸ್ಯಾಂಕ್ಷನ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಇದರಿಂದ ಏನು ಹೇಳ್ತಿದ್ದಾರೆ ಅಂದರೆ, ಪೆರ್ಯಾಪ್ಸ್ ಗೌರ್ಮೆಂಟ್ ಏನಿದೆಯಲ್ಲಪ್ಪ ಅವ್ರೇನು ಮಾಡ್ತಿದ್ದಾರೆ ಅಂದರೆ ಭಾಳ ಶಾರ್ಟೇಜನ್ನು ಕಾಣ್ತಿದ್ದಾರೆ. ಎಸ್ಪೆಷಲಿ ಯಾವುದಕ್ಕಪ್ಪ ಅಂದರೆ ಸ್ಟಾಫಲ್ಲಿ ಅವ್ರಿಗೇನಂದರೆ ತುಂಬ ಶಾರ್ಟೇಜ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಇದರಿಂದ ಏನಾಗುತ್ತಂದರೆ ವರ್ಕ್ ಡಿಲೇ ಆಗುತ್ತೆ, ಕರಪ್ಷನ್ ಜಾಸ್ತಿ ಆಗುತ್ತೆ, ಅದಾದಮೇಲೆ ಅದು ಎಲ್ಲೇನು ಎಫಿಷಿಯನ್ಸಿ ಇರುತ್ತಲ್ಲ ಅದು ಹೋಗಿ ಇನ್ಎಫಿಷಿಯನ್ಸಿ ಬರುತ್ತೆ. ಸೊ ಎಫಿಷಿಯನ್ಸಿ ಅಂದರೆ ನಿಮಗೆ ಸಾಮರ್ಥ್ಯ ಹೆಚ್ಚಿಸ್ಕೊಳ್ಳೋದು, ಅಸಾಮರ್ಥ್ಯದಲ್ಲಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಗೌರ್ಮೆಂಟ್ ಯಾವುದೇ ಥರನಂಥ ಕಂಪ್ಲೇಂಟ್ಸ್ ಮಾಡಿಲ್ಲ ಇದ್ರದ್ದು, ಏನಪ್ಪ ಅಂದರೆ ಶಾರ್ಟೇಜಸ್ ಬಗ್ಗೆ ಅಂತ ಹೇಳಿದ್ದಾರೆ. ಯಾಕೆ ಮಾಡಿಲ್ಲ ಅಂತ ಅವ್ರು ಕ್ವಶನ್ಸ್ ಕೂಡ ಮಾಡ್ತಿದ್ದಾರೆ. ಯಾಕಂದರೆ ಗೌರ್ಮೆಂಟ್ ಏನು ಯೂತ್ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಕನ್ಸರ್ನ್ ಮಾಡಿದೆಯಾ, ಅಥವಾ ಗೌರ್ಮೆಂಟ್ ಏನಪ್ಪ ಅಂದರೆ ರಿಕ್ವೈರ್ಡ್ ಪೋಸ್ಟನ್ನು ಆಮೇಲೆ ಫಿಲ್ ಮಾಡಬೇಕಂತ ಮಾಡಿದೆ, ಅಥವಾ ಇದೇನು ಎಲೆಕ್ಷನ್ ಸ್ಟ್ರಾಟಜಿ ಇದೆ ಅಂತ ಅವರು ಕ್ವಶನ್ಸನ್ನು ಮಾಡ್ತಿದ್ದಾರೆ. ಇಲ್ಲಿ ನೆಕ್ಸ್ಟ್ ಪ್ಯಾರಾದಲ್ಲಿ ಎಸ್ಪೆಷಲಿ ಆ ಥರ ಏನು ಡಿಸ್ಕಸ್ ಮಾಡ್ತಾರೆ ಅಂದರೆ, ಕ್ವಾಲಿಟಿ ಒಂದು ಇಶ್ಯೂ ಆಗಿದೆ ಅಂತ ಡಿಸ್ಕಸ್ ಮಾಡ್ತಿದ್ದಾರೆ.
ಸೊ ನೋಡ್ರಿ, ಅನದರ್ ಕನ್ಸರ್ನ್ ಅಂದರೆ ಕ್ವಾಲಿಟಿ ಎಂಪ್ಲಾಯ್ಮೆಂಟ್. ನಮ್ಮ ಥರ ನಮ್ಮ ಕಡೆ ಯಾವ ಥರನಾಗಿ ಉದ್ಯೋಗವನ್ನು ಕೊಡ್ತೀವಲ್ಲ ಅದ್ರ ಕ್ವಾಲಿಟಿ ಯಾವ ಥರನಾಗಿದೆ ಅನ್ನೋದನ್ನು ಹೇಳ್ತಿದ್ದಾರೆ. ಸೊ ನೋಡ್ರಿ, ಒಂದು ಸರ್ವೆ ಪ್ರಕಾರ ಏನಪ್ಪ ಅಂದರೆ ಕಾಂಟ್ರಾಕ್ಟ್ ವರ್ಕರ್ ಶೇರ್ಸ್ ಏನಿದೆಲ್ಲ ಎಸ್ಪೆಷಲಿ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ಮೆಂಟಲ್ಲಿಗೆ ಅದೇನಾಗಿದೆ ಏನಂದರೆ 11.11 ಲಕ್ಷದಿಂದ ಈಗ 13.25 ಲಕ್ಷಕ್ಕೆ ಬಂದಿದೆ. ಯಾವಾಗಂದ್ರಪ್ಪ 2017 2020ರವರೆಗೆ. ಜೊತೆಗೆ ಈಗ ಎಷ್ಟಾಗಿದೆ ಅಂದರೆ 2021ಕ್ಕೆ 24.31 ಲಕ್ಷ. ಸೊ ನೋಡಿರಿ, 2017 11.11 ಲಕ್ಷ ಇದ್ದಿದ್ದೀಗ 24.31 ಲಕ್ಷ ಆಗಿದೆ. ಆಲ್ಮೋಸ್ಟ್ ಏನಪ್ಪ ಅಂದರೆ ಡಬಲ್ ಮಾಡಿದ್ದಾರೆ. ಇದ್ರ ಜೊತೆಗೆ ಏನಪ್ಪ ಅಂದರೆ ಹಾನ್ರರಿ ವರ್ಕರ್ಸ್ ಅಂತ ಕೂಡ ಇರ್ತಾರೆ. ಯಾರ್ಯಾರಪ್ಪ ಅಂದರೆ ಅಂಗನವಾಡಿ ವರ್ಕರ್ಸ್ ಇರ್ಬೋದು ಅಥವಾ ಆಶಾ ವರ್ಕರ್ಸ್. ಅಕ್ರೆಡಿಟೆಡ್ ಸೋಷಿಯಲ್ ಹೆಲ್ತ್ ಆ್ಯಕ್ಟಿವಿಸ್ಟಿಗೆ ನಾವೇನಂತ ಕರಿತೀವಿ ಅಂದರೆ ಆಶಾ ವರ್ಕರ್ಸ್. ಇವ್ರಿಗೆಲ್ಲ ಏನಪ್ಪ ಅಂದರೆ ಗೌರ್ಮೆಂಟ್ ಏನು ಸ್ಯಾಲ್ರಿ ಕೊಡುತ್ತಲ್ಲ ಅದು ತುಂಬ ಕಮ್ಮಿ ಇರುತ್ತೆ. ಇವ್ರ ಸಂಬಳ ಏನಪ್ಪ ಅಂದರೆ ತುಂಬ ಕಮ್ಮಿ ಇರುತ್ತೆ. ಆಮೇಲೆ ಅವ್ರಿಗೆ ಡೀಸೆಂಟ್ ವರ್ಕ್ ಕೂಡ ಇರಲ್ಲ, ವರ್ಕಿಂಗ್ ಕಂಡೀಷನ್ಸ್ ಕೂಡ ಇರಲ್ಲ. ಅಂದರೆ ನಿಮಗೆ ಗೊತ್ತಿರುತ್ತೆ ಅಂಗನವಾಡಿ ಇದ್ದರೆ ಅಲ್ಲಿ ನಿಮ್ಗೆ ಏನೇನು ಸಮಸ್ಯೆಗಳಿದೆ ಅಂತ ನಿಮ್ಮ ಊರಲ್ಲಿ ಸಹ ನೋಡಿರ್ತೀರ. ಆ ಥರನಾಗಿ ಡಿಸೆಂಟ್ ವರ್ಕಿಂಗ್ ಕಂಡೀಷನ್ಸ್ ಕೂಡ ಇರಲ್ಲ. ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಏನು ರೆಕಮೆಂಡೇಷನ್ ಮಾಡುತ್ತಲ್ಲ ಅದರಲ್ಲಿ ಮಿನಿಮಮ್ ಪ್ಯಾಕೇಜ್ ಕೂಡ ನಾವು ಇವ್ರಿಗೆ ಕೊಡ್ತಿಲ್ಲ, ಆ್ಯಸ್ ಅ ಸೋಷಿಯಲ್ ಸೆಕ್ಯೂರಿಟಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡಿರಿ, ಈಗೇನು ಇವ್ರು ಎಂಪ್ಲಾಯ್ಮೆಂಟ್ ಕೊಡ್ತಾರಲ್ಲ ಅದು ಕ್ವಾಲಿಟಿ ಇರುತ್ತಾ ಅಥವಾ ಕ್ವಾಂಟಿಟಿ ಇರುತ್ತಾ, ಕ್ವಾಂಟಿಟಿ ಇದ್ದರೂ ಅದರಲ್ಲಿ ಕ್ವಾಲಿಟಿ ಇದೆಯಲ್ಲ ಅನ್ನೋದೇ ಆ ಥರ ಇಲ್ಲಿ ಚೆಕ್ ಮಾಡ್ತಿರುವಂಥ ಪಾಯಿಂಟು. ಅದಕ್ಕೋಸ್ಕರ ಏನೇ ಹೇಳ್ತಿದ್ದಾರಪ್ಪ ಅಂದರೆ ಇಲ್ಲಿ ಈಗೇನು ಎಂಪ್ಲಾಯ್ಮೆಂಟ್ ಜನ್ರೇಟ್ ಮಾಡ್ತಾರೆ ಅಥವಾ ಉದ್ಯೋಗವನ್ನು ಜನ್ರೇಟ್ ಮಾಡ್ತಾರಲ್ಲ ಅದೇನಾಗಿರ್ಬೇಕಂದ್ರೆ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಆಗಿರಬೇಕಂತ ಹೇಳ್ತಿದ್ದಾರೆ. ಈ ಸ್ಟ್ಯಾಂಡರ್ಡ್ ಕ್ವಾಲಿಟಿಗೋಸ್ಕರ ಏನಪ್ಪ ಅಂದರೆ ಗೌರ್ಮೆಂಟ್ ಇಲ್ಲಿ ಸಹ ಏನಂದರೆ ಯಾವುದೇ ಥರನಂಥ ಅಶ್ಯೂರೆನ್ಸ್ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡಿರಿ, ನೆಕ್ಸ್ಟ್ ನಮ್ಮಲ್ಲಿ ಎಷ್ಟು ಲೇಬರ್ ಫೋರ್ಸ್ ಇದೆ, ಎಷ್ಟು ಪಾರ್ಟಿಸಿಪೇಷನ್ ರೇಟ್ ಇದೆ, ಅದನ್ನು ಕೂಡ ಡಿಸ್ಕಸ್ ಮಾಡ್ತಿದ್ದಾರೆ. ಸೊ ಇಲ್ಲೇನು ಹೇಳ್ತಿದ್ರಂದರೆ ಮೋರ್ ಬಾರ್ ಜಾಬ್ಸ್ ಆರ್ ರಿಕ್ವೈರ್ಡ್. ಯಾವುದಕ್ಕೋಸ್ಕರಪ್ಪ ಅಂದರೆ ನಮ್ಮಲ್ಲಿ ನೋಡಿರಿ ಟೋಟಲ್ ಲೇಬರ್ ಫೋರ್ಸ್ ಎಷ್ಟಿದೆಯಪ್ಪ ಅಂದರೆ 473.2 ಮಿಲಿಯನ್. ಸೊ ಇಲ್ಲಿ ಲೇಬರ್ ಫೋರ್ಸ್ ಅಂದರೆ ಏನಪ್ಪ ಅಂದರೆ ಯಾವ ವ್ಯಕ್ತಿ ಕೆಲಸ ಮಾಡೋಕ್ಕೆ ಇಚ್ಛೆ ಪಡ್ತಾನಲ್ಲ ಅವನಿಗೆ ನಾವೇನಂತ ಕರಿತೀವಿ ಅಂದರೆ ಲೇಬರ್ ಫೋರ್ಸ್ ಅಂತ ಕರಿತೀವಿ. ಅಂದರೆ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಿದ್ರೆ ಅಥವಾ ಕೆಲಸ ಮಾಡೋಕ್ಕೆ ಇಚ್ಛೆ ಪಟ್ಟರೆ ಅಂಥ ವ್ಯಕ್ತಿಯನ್ನು ನಾವೇನಂತ ಕರಿತೀವಿ ಅಂದರೆ ಲೇಬರ್ ಫೋರ್ಸಿಗೆ ಅಂತ ಕರಿತೀವಿ. ಸೊ ಇಲ್ಲಿ ಎಷ್ಟಿದ್ದಾರೆ ಅಂದರೆ 437.2 ಮಿಲಿಯನ್, ಅಂದರೆ 43.72 ಕ್ರೋರ್. ಸೊ ನೋಡಿರಿ, ಲೇಬರ್ ಫೋರ್ಸ್ ಅಂದರೆ ಅರ್ಥ ಆಯ್ತಲ್ಲ, ಯಾವೆಲ್ಲ ಮನುಷ್ಯರು ಕೆಲಸ ಮಾಡ್ತಿದ್ದಾರೆ, ಯಾವೆಲ್ಲ ವ್ಯಕ್ತಿಗಳು ಕೆಲಸ ಮಾಡ್ತಿದ್ದಾರೆ ಅಥವಾ ಕೆಲಸ ಮಾಡೋಕ್ಕೆ ಇಚ್ಛೆ ಪಡ್ತಾರಲ್ಲ ಅವರಿಗೆ ನಾವೇನಂತ ಕರಿತೀವಿ ಅಂದರೆ ಲೇಬರ್ ಫೋರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಅಂದರೆ, ಸೊ ನೋಡಿರಿ ಎಷ್ಟು ಲೇಬರ್ ಫೋರ್ಸ್ ಇದೆ ಅದರೊಳಗೆ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಅಂತ ಕರಿತೀವಿ. ಸೊ ಈಗ ಲೇಬರ್ ಫೋರ್ಸ್ ಅಂದರೆ ಯಾವ ವ್ಯಕ್ತಿ ಕೆಲಸ ಮಾಡ್ತಾನೆ ಅಥವಾ ಕೆಲಸ ಮಾಡೋಕ್ಕೆ ಇಚ್ಛೆ ಪಡ್ತಾನಲ್ಲ ಅವನಿಗೆ ನಾವೇನಂತ ಕರಿತೀವಿ ಅಂದರೆ ಲೇಬರ್ ಫೋರ್ಸ್ ಅಂತ ಕರಿತೀವಿ. ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಅಂದರೆ ಏನಪ್ಪ ಅಂದರೆ ಯಾವ ವ್ಯಕ್ತಿ ಕೆಲಸ ಮಾಡ್ತಿದ್ದಾನಲ್ಲ ಅವನಿಗೆ ನಾವೇನಂತ ಕರಿತೀವಿ ಅಂದರೆ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಅಂತ ಕರಿತೀವಿ. ಅದೆಷ್ಟಿದೆ ಅಂದರೆ 43.13%. ಅಂದರೆ ಆಲ್ಮೋಸ್ಟ್ ಇದಕ್ಕೆ ತೊಗೊಂಡಾಗ 40% ಅಂತ ಇಟ್ಕೊಂಡ್ರೆ 16-17 ಕ್ರೋರ್ ಬರ್ಬೋದು ಅಂತ ಹೇಳ್ಬೋದಾಗಿದೆ. ಇದನ್ನು ಯಾರು ಹೇಳಿದ್ರಪ್ಪ ಅಂದರೆ ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿ ಅವರು ಈ ಲಿಸ್ಟನ್ನು ಬಿಟ್ಟಿದ್ದಾರೆ. ಅದೇ ಥರ ನೋಡಿರಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ಏನಿದೆಯಲ್ಲ ಅದೆಷ್ಟಿದೆಯಪ್ಪ ಅಂದರೆ 20% ಇದೆ. ಆ್ಯಟ್ ಪ್ರೆಸೆಂಟಿಗೆ ಏನಂದರೆ 100 ಜನ ಎಂಪ್ಲಾಯ್ ಆದರೆ ಅದರಲ್ಲಿ ಅನ್ಎಂಪ್ಲಾಯ್ಮೆಂಟ್ ಎಷ್ಟಿರ್ತಾರೆ ಅಂದರೆ 100 ಜನ ಕೆಲಸ ಮಾಡೋಕ್ಕೆ ಇಚ್ಛಪಟ್ಟರೆ 20 ಜನ ಅನ್ಎಂಪ್ಲಾಯ್ಡ್ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದೇ ಥರ ನೋಡಿರಿ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ ಈಗ ಪ್ರತಿ ವರ್ಷ ಏನಪ್ಪ ಅಂದರೆ 30 ಮಿಲಿಯನ್ ಪೀಪಲ್ ಏನಂದರೆ ಅನ್ಎಂಪ್ಲಾಯ್ಡ್ ಆಗ್ತಾರೆ. ಅದೇ ಥರನಾಗಿ ಆ್ಯನ್ಯುವಲ್ ಎಡಿಷನ್ ಎಷ್ಟಾಗತ್ತಪ್ಪ ಅಂದರೆ 50-70 ಲಕ್ಷ ಆಗುತ್ತೆ ಪ್ರತಿ ವರ್ಷ ಅಂತ ಹೇಳ್ತಿದ್ದಾರೆ. ಸೊ ಈಗ ಬ್ಯಾಕ್ಲಾಗ್ ಎಷ್ಟಿದೆಯಪ್ಪ ಅಂದರೆ 30 ಮಿಲಿಯನ್ ಇದೆ. ಅಂದರೆ 3 ಕೋಟಿ ಜನ ಏನಂದರೆ ಅನ್ಎಂಪ್ಲಾಯ್ಡ್ ಇದ್ದಾರೆ. ಇದ್ರ ಜೊತೆಗೆ ಏನಪ್ಪ ಅಂದರೆ ಪ್ರತಿ ವರ್ಷ 50-70 ಲಕ್ಷ ಜನ ಏನಾಗ್ತಾರೆ ಅಂದರೆ ಅನ್ಎಂಪ್ಲಾಯ್ಮೆಂಟ್ ಕ್ಯಾಟಗರಿಗೆ ಸೇರ್ತಾರೆ. ಹಾಗಂದರೆ ಜಾಸ್ತಿ ಆಗ್ತಾನೇ ಇರುತ್ತೆ ಅಂತ ಹೇಳ್ತಿದ್ದಾರೆ. ಈ ಡೈಮೆನ್ಷನ್ ಕೊಟ್ಟಿದ್ದು ಯಾರಂದರೆ ವರ್ಲ್ಡ್ ಬ್ಯಾಂಕ್ ಅವ್ರು ಏನು ಮಾಡಿದ್ದಾರೆ ಅಂದರೆ ಈ ಡೈಮೆನ್ಷನ್ನ ಕೊಟ್ಟಿದ್ದಾರೆ. ಜೊತೆಗೆ ನೋಡಿರಿ ಈ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಇದೆಯಲ್ಲ ಅದೇನಪ್ಪ ಅಂದರೆ ಸಾಲ್ವ್ ಆಗೋಕ್ಕೆ ಇಮಿಡಿಯೇಟ್ ಸೊಲ್ಯೂಷನ್ ಸಿಗಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೀವೇನು 18 ಲಕ್ಷ ಜಾಬ್ಸ್ನ ಕ್ರಿಯೇಟ್ ಮಾಡ್ತಿದ್ದಿರಲ್ಲ, ಸಾರಿ 10 ಲಕ್ಷ ಜಾಬ್ಸ್ನ ಏನು ಕ್ರಿಯೇಟ್ ಮಾಡ್ತಿದ್ರಲ್ಲ ನೆಕ್ಸ್ಟ್ 18 ಮಂತ್ಸ್, ಇದು ಯಾವುದೇ ಥರನಾದಂಥ ಸೊಲ್ಯೂಷನ್ ಆಗಲ್ಲ, ಇದೇನಪ್ಪ ಅಂದರೆ ಲಿಟಲ್ ಸೊಲ್ಯೂಷನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇದರಿಂದ ಏನಪ್ಪ ಅಂದರೆ ಯೂತ್ಸಿಗೆ ಏನಂದರೆ ಹಾರ್ಡ್ಲಿ ನಿಮಗೆ ಯಾವುದೇ ಥರನಾದಂಥ ಸಮಸ್ಯೆಗೆ ಪರಿಹಾರ ಸಿಗಲ್ಲ ಅಂತ ಅವರು ಹೇಳ್ತಿದ್ದಾರೆ. ಇದಕ್ಕಿಂತ ಏನಪ್ಪ ಅಂದರೆ ಜಾಸ್ತಿ ಅನ್ಎಂಪ್ಲಾಯ್ಮೆಂಟ್ ಕ್ರೈಸಿಸ್ನ ಯಾವ ಥರನಾಗಿ ಸಾಲ್ವ್ ಮಾಡ್ಬೋದು ಅನ್ನೋದನ್ನು ವಿಚಾರ ಮಾಡಬೇಕಂತ ಹೇಳ್ತಿದ್ದಾರೆ. ಇದ್ರ ಜೊತೆ ನೋಡಿರಿ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ ಈ ಪ್ರೈವೇಟ್ ಸೆಕ್ಟರ್ ಪರ್ಫಾರ್ಮೆನ್ಸ್ ಯಾವುದ್ರೊಳಪ್ಪ ಅಂದರೆ ಉದ್ಯೋಗಗಳನ್ನು ಕ್ರಿಯೇಟ್ ಮಾಡಿದಾಗ ನೋಡಿದಾಗ ಅದು ಕೂಡ ಕಮ್ಮಿಯಾಗಿದೆ ಅಂತ ಹೇಳ್ತಿದ್ದಾರೆ. ಎಸ್ಪೆಷಲಿ ಏನಪ್ಪ ಅಂದರೆ COVID-19 ಟೈಮಲ್ಲಿ ಏನಾಯ್ತು ಅಂದರೆ ನೋವಲ್ ಕೊರೋನಾ ವೈರಸ್ ಬಂದಿರೋದ್ರಿಂದ ಅವ್ರಿಗಿದ್ದ ಎಂಪ್ಲಾಯೀಸ್ನೇ ಉಳಿಸ್ಕೊಳೋಕ್ಕಾಗ್ತಿಲ್ಲ. ಸೊ ಹಾಗೆ ಅಡಿಷ್ನಲ್ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಮಾಡೋಕ್ಕೆ ಅವ್ರ ಕೈಲಿ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಈ ಟೈಮಲ್ಲಿ ನೋಡಿರಿ ಪ್ರೈವೇಟ್ ಸೆಕ್ಟರ್ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ
ಕಾಸ್ಟ್ ಕಟ್ಟಿಂಗ್ನ ಮಾಡ್ತಿದ್ದಾರೆ. ಯಾವ ಥರ ಕಾಸ್ಟ್ ಕಟ್ಟಿಂಗ್ ಅಪ್ಪ ಅಂದರೆ, ಈ ವೆಜಸ್ ಇದೆಯಲ್ಲ ಅದನ್ನು ಏನು ಮಾಡ್ತಿದ್ದಾರೆ ಅಂದರೆ ರ್ಯಾಷನಲೈಸ್ ಮಾಡ್ತಿದ್ದಾರೆ. ಈಗ ಒಬ್ಬರಿಗೆ ಒಂದು 20K ಕೊಡ್ತಿದ್ರೆ ಅವ್ರಿಗೆ ಏನು ಮಾಡ್ತಾರಪ್ಪ ಅಂದರೆ ಎಷ್ಟು ಅಮೌಂಟ್ ಆಫ್ ವರ್ಕ್ ಇದೆ ಅಂತ ನೋಡಿಕೊಂಡು ಅವರಿಗೆ 16-15K ಈ ಥರ ಕೊಡೋಂಗೆ ಕೆಲಸಗಳನ್ನು ಮಾಡ್ತಿದ್ದಾರೆ. ಅಥವಾ ಅವ್ರನ್ನ ಏನು ಮಾಡ್ತಿದ್ದಾರೆ ಅಂದರೆ ಎಫಿಷಿಯನ್ಸಿ ಮೇಲೆ ಕೆಲಸಗಳ ವೇಜಸ್ಸನ್ನು ಮಾಡ್ತಿದ್ದಾರೆ. ಈ ಥರನಾಗಿ ಕಾಸ್ಟ್ ಕಟ್ಟಿಂಗ್ ಮಾಡಿ ಅವ್ರ ಕಂಪ್ನಿನ ಸೇವ್ ಮಾಡ್ತಿದ್ದಾರೆ. ಹಾಗಾಗಿ ಏನಪ್ಪ ಅಂದರೆ ಗೌರ್ಮೆಂಟಿಗೆ ಇಲ್ಲಿ ಏನು ಮಾಡ್ಬೇಕಂದ್ರೆ ಪ್ರೈವೇಟ್ ಸೆಕ್ಟರ್ಗಿಂತ ಜಾಸ್ತಿ ಜಾಬ್ಸ್ ಕೊಡುವಲ್ಲಿ ಅವರು ಸೆಕ್ಯೂರ್ಡ್ ಆಗಬೇಕಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡಿರಿ, ಫೋಕಸ್ ಆನ್ ಬೇಸಿಸ್ ಮೋಡ್ಸ್. ಇಲ್ಲೇನು ಹೇಳ್ತಿದ್ದಾರೆ ಅಂದರೆ, ನೀವೇನು ಮಿಸೆನ್ ಮೋಡಲ್ಲಿ ಎಂಪ್ಲಾಯ್ಮೆಂಟನ್ನು ಕೊಡ್ತಿದ್ದಿರಲ್ಲ ಅನ್ಎಂಪ್ಲಾಯ್ಡ್ ಯೂತ್ಗೆ ಅದನ್ನು ಕೊಡ್ರಿ, ಬಟ್ ಏನಪ್ಪ ಅಂದರೆ ಬೇಸಿಸ್ ಮೇಲೆ ಜಾಸ್ತಿ, ಬೇಸಿಕ್ಸ್ ಏನಿದೆಯಲ್ಲ ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟೆಡ್ ಮಾಡಿರಿ ಅಂತ ಹೇಳ್ತಿದ್ದಾರೆ. ಸೊ ನೋಡಿರಿ, ರೀಸೆಂಟ್ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ರಿಪೋರ್ಟ್ಸ್ ಏನು ಬಂದಿದೆಯಲ್ಲ ಅದರಲ್ಲಿ ಇಂಡಿಯನ್ ರ್ಯಾಂಕಿಂಗ್ ಏನಿದೆಯಲ್ಲ ಅದು ತುಂಬ ಹಿಂದಿದೆ ಅಂತ ಹೇಳ್ತಿದ್ದಾರೆ. ಅಂದರೆ ನಮ್ಮ ರ್ಯಾಂಕಿಂಗ್ಸ್ ಏನಪ್ಪ ಅಂದರೆ ಮೋಸ್ಟ್ ಡೆವಲಪಿಂಗ್ ಕಂಟ್ರೀಸ್ಗಿಂತ ನಾವು ಹಿಂದೆ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಸೊ ನಮ್ಮಲ್ಲಿ ಅನ್ಎಂಪ್ಲಾಯ್ಮೆಂಟ್ ಅಥವಾ ವೇಕೆನ್ಸೀಸ್ ಎಲ್ಲಿ ಜಾಸ್ತಿ ಖಾಲಿ ಇದೆ ಅಂದರೆ ಹೆಲ್ತ್ ಆ್ಯಂಡ್ ನ್ಯೂಟ್ರಿಷನ್ಸ್ ಒಳಗೆ, ಪರ್ಟಿಕ್ಯುಲರ್ಲಿ ಏನಪ್ಪ ಅಂದರೆ ಮಹಿಳೆಯರು ಮತ್ತು ಮಕ್ಕಳ ವಿಭಾಗದಲ್ಲಿ ಖಾಲಿ ಇದೆ. ಆಮೇಲೆ ಎಜುಕೇಷನ್ ಸೆಕ್ಟರಲ್ಲಿ ಖಾಲಿ ಇದೆ, ಲಿಟ್ರಸಿ ಒಳಗೆ ಮತ್ತು ಸ್ಕಿಲ್ಸ್ ಒಳಗೆ, ಮತ್ತು ಹೋಲಿಸ್ಟಿಕ್ ಕೇರ್ ಫಾರ್ ಚಿಲ್ಡ್ರನ್. ಇಲ್ಲೇನಪ್ಪ ಅಂದರೆ ಏನು ಎಂಪ್ಲಾಯ್ಮೆಂಟ್ಸ್ ಕೊಡಬೇಕಲ್ಲ ಅಲ್ಲಿ ಜಾಸ್ತಿ ಇದೆ ಅಂತೆ, ಅಲ್ಲಿ ವೇಕೆನ್ಸೀಸ್ ಕರೆಕ್ಟ್ ಇದೆ, ಕಡಿಮೆ ಇದೆ. ಹಾಗಾಗಿ ನೀವೇನಂದರೆ ಎಂಪ್ಲಾಯ್ಮೆಂಟ್ಸನ್ನು ಯಾವ ಏರಿಯಾದಲ್ಲಿ ಕ್ರಿಯೇಟ್ ಮಾಡ್ಬೇಕಂದ್ರೆ ಈ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಕ್ರಿಯೇಟ್ ಮಾಡಬೇಕು. ಯಾವ್ಯಾವ್ದ್ರಲ್ಲಿ ಕ್ರಿಯೇಟ್ ಮಾಡ್ಬೇಕಪ್ಪ ಅಂದರೆ, ಸೊ ನೋಡಿರಿ, ಹೆಲ್ತ್ ಆ್ಯಂಡ್ ನ್ಯೂಟ್ರಿಷನ್ ಒಳಗೆ ನಿಮಗೆ ಗೊತ್ತು ಭಾಳ ಸ್ಟಾಪ್ಸ್ ಇಲ್ಲ ಅಂತ. ಇಲ್ಲಿ ನೀವೇನಪ್ಪ ಅಂದರೆ ಎಂಪ್ಲಾಯ್ಮೆಂಟನ್ನು ಕ್ರಿಯೇಟ್ ಮಾಡ್ಬೋದು. ಪರ್ಟಿಕ್ಯುಲರ್ಲಿ ಅದರೊಳಗೆ ಏನಪ್ಪ ಅಂದರೆ ಮಹಿಳೆಯರು ಮತ್ತು ಮಕ್ಕಳ ವಿಭಾಗದಲ್ಲಿ ಜಾಸ್ತಿ ನೀವು ಕ್ರಿಯೇಟ್ ಮಾಡ್ಬೋದು. ಅದಾದಮೇಲೆ ಎಜುಕೇಷನ್ ಸೆಕ್ಟರಲ್ಲಿ ಖಾಲಿ ಇದೆ, ಅಲ್ಲಿ ಕ್ರಿಯೇಟ್ ಮಾಡ್ಬೋದು. ಲಿಟ್ರಸಿ ಸ್ಕಿಲ್ಸ್ ಒಳಗೂ ಕ್ರಿಯೇಟ್ ಮಾಡ್ಬೋದು. ಇದಾದಮೇಲೆ ಅರ್ಲಿ ಚೈಲ್ಡ್ಹುಡ್ ಕೇರ್ ಇರುತ್ತಲ್ಲ ಅಲ್ಲಿ ಕ್ರಿಯೇಟ್ ಮಾಡ್ಬೋದು. ಜೊತೆಗೆ ನೋಡಿರಿ, ಡ್ರಿಂಕಿಂಗ್ ವಾಟರ್ ಮತ್ತು ಸ್ಯಾನಿಟೇಷನ್ ಒಳಗೂ ಕೂಡ ಏನಪ್ಪ ಅಂದರೆ ನೀವು ಉದ್ಯೋಗಗಳನ್ನು ಕ್ರಿಯೇಟ್ ಮಾಡಬೇಕು. ಈ ಇಷ್ಟದ್ರಲ್ಲಿ ನಾವೇನಂದರೆ ಲ್ಯಾಗ್ ಇದ್ದೀವಿ ಈಗ. ಸೊ ಆ ಲ್ಯಾಗ್ ಇರೋದನ್ನು ಹೋಗ್ಸೋದಕ್ಕೆ ನೀವೇನು ಮಾಡ್ಬೇಕಂದ್ರೆ ಉದ್ಯೋಗಗಳನ್ನ ಕ್ರಿಯೇಟ್ ಮಾಡಿ. ಯಾರಿಗೆ ಉದ್ಯೋಗಗಳು ಬೇಕಲ್ಲ ಅವ್ರಿಗೆ ಉದ್ಯೋಗಗಳನ್ನು ಕೊಡ್ಬೋದು. ಜೊತೆಗೆ ಏನಪ್ಪ ಅಂದರೆ ಇಲ್ಲೇನು ವೇಕೆನ್ಸೀಸ್ ಇದೆಯಲ್ಲ ಅದನ್ನು ಕೂಡ ಫುಲ್ಫಿಲ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಸೊ ನೋಡಿರಿ, ಗೌರ್ಮೆಂಟ್ ಅವ್ರು ಏನಪ್ಪ ಅಂದರೆ ಈ ಬೇಸಿಕ್ಸ್ ನೀಡ್ಸನ್ನು ಕೊಡೋಕ್ಕೆ ಏನಪ್ಪ ಅಂದರೆ ರೆಸ್ಪಾನ್ಸಿಬಲ್ ಆಗಿರ್ತಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಏನಪ್ಪ ಅಂದರೆ ಪ್ರೈವೇಟೈಸೇಷನಲ್ಲೂ ಕೂಡ ಏನಪ್ಪ ಅಂದರೆ ಇದು ಜಾಸ್ತಿ ಆಗ್ತಿದೆ. ಸೊ ಇದನ್ನು ಕೊಡೋದ್ರಿಂದ ನೀವೇನಂದರೆ ಅಟ್ಲೀಸ್ಟ್ 40% ಪಾಪ್ಯುಲೇಷನ್ಗೆ ಏನು ಮಾಡ್ತೀರಂದರೆ ಬೇಸಿಕ್ ನೀಡ್ಸನ್ನು ಕೊಟ್ಟಂಗೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೋಸ್ಕರ ಏನಪ್ಪ ಅಂದರೆ ಗೌರ್ಮೆಂಟ್ ಅವ್ರು ಏನು ಮಾಡ್ಬೇಕಂದ್ರೆ ಬೇಸಿಕ್ ವೆಲ್ಬೀಯಿಂಗ್ ಆಫ್ ವುಮೆನ್ ಡೆವಲಪ್ಮೆಂಟಿಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಏನು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕಲ್ಲ, ಎಸ್ಪೆಷಲಿ ಯಾರಿಗಂದರೆ ಯಾರು 40% ಪೀಪಲ್ ಇದ್ರಲ್ಲ ಅವ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡಿರಿ, ಇನ್ನೊಂದು ಮೇಜರ್ ಟಾಸ್ಕ್ ಏನಪ್ಪ ಅಂದರೆ ಈ ಇಂಡಸ್ಟ್ರಿಯಲೈಸೇಷನ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡೋದು. ಜೊತೆಗೆ ನೋಡಿರಿ, ಫೋಕಸ್ ಯಾವುದ್ರ ಮೇಲೆ ಇರಬೇಕಂದ್ರೆ ಲೇಬರ್ ಇಂಟೆನ್ಸಿವ್ ಇಂಡಸ್ಟ್ರಿ ಒಳ ಮೇಲೆ ಇರಬೇಕು. ಸೊ ಲೇಬರ್ ಇಂಡಸ್ಟ್ರಿ ಅಂದರೆ ಇಂಟೆನ್ಸಿವ್ ಅಂದರೆಪ್ಪ ಈ ಕಾರ್ಮಿಕರು ಜಾಸ್ತಿ ಇರುವಂಥ ಇಂಡಸ್ಟ್ರಿಗೆ ನಾವೇನಂತ ಕರಿತೀವಿ ಅಂದರೆ ಲೇಬರ್ ಇಂಟೆನ್ಸಿವ್ ಇಂಡಸ್ಟ್ರಿ ಅಂತ ಕರಿತೀವಿ. ಅಂಥದ್ರ ಮೇಲೆ ಗೌರ್ಮೆಂಟ್ ಏನು ಮಾಡ್ಬೇಕಂದ್ರೆ ಜಾಸ್ತಿ ಒತ್ತನ್ನ ಕೊಡಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ, ನಾವು ಯಾವುದನ್ನು ಪ್ರಮೋಟ್ ಮಾಡ್ಬೇಕಂದ್ರೆ ಮೈಕ್ರೋ ಸ್ಮಾಲ್ ಮೀಡಿಯಮ್ ಸೆಕ್ಟರ್ಸ್ ಏನಿರುತ್ತಲ್ಲ ಅದನ್ನು ಜಾಸ್ತಿ ಪ್ರಮೋಟ್ ಮಾಡಬೇಕಂತ ಹೇಳ್ತಿದ್ದಾರೆ. ಸ್ಪೆಷಲಿ ಏನಂದರೆ ಇನ್ಫಾರ್ಮಲ್ ವರ್ಕಿಂಗ್ ಸೆಕ್ಟರ್. ಸೊ ನೋಡಿರಿ, ಇನ್ಫಾರ್ಮಲ್ ವರ್ಕಿಂಗ್ ಸರ್ಕಲ್ ಅಂದರೆ 10 employees ಕಮ್ಮಿ ಇದ್ದು ಅವರೇನಾದರೂ ಕೆಲಸ 10 employees ಕಮ್ಮಿ ಇರೋ ಕಡೆ ಕೆಲಸ ಮಾಡ್ತಿದ್ರೆ ಅಂಥದಕ್ಕೆ ನಾವೇನಂತ ಕರಿತೀವಿ ಅಂದರೆ ಇನ್ಫಾರ್ಮಲ್ ವರ್ಕಿಂಗ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿರಿ, ಈ ಹಿಟ್ಟಿನ ಗಿರಣಿ ಇರ್ಬೋದು ಅಥವಾ ಸಣ್ಣ ಸಣ್ಣ ಕೆಲಸಗಳಿರ್ತವೆ ಅಂತಲ್ಲಿ ಏನಪ್ಪ ಅಂದರೆ ಇನ್ಫಾರ್ಮಲ್ ವರ್ಕಿಂಗ್ ಏನಂದರೆ ಜಾಸ್ತಿ ಇರುತ್ತೆ. ಆ ಸೆಕ್ಟರ್ಸ್ ಒಳಗೆ ನೀವು ಏನು ಮಾಡ್ಬೇಕಂದ್ರೆ ಜಾಸ್ತಿ ಕೆಲಸಗಳನ್ನು ಕೊಡೋಂಗೆ ನೋಡ್ಕೋಬೇಕು. ಜೊತೆಗೆ ನೋಡಿರಿ, ಬೆಟರ್ ಟೆಕ್ನಾಲಜಿ ಮತ್ತು ಹೈಯರ್ ಪ್ರೊಡಕ್ಟಿವಿಟಿನ ಕೂಡ ಕೊಟ್ಟು ಫೈನಾನ್ಸನ್ನು ಕೊಡೋದ್ರಿಂದ ನೀವೇನಪ್ಪ ಅಂದರೆ ಲೇಬರ್ ಇಂಟೆನ್ಸಿವ್ ಇಂಡಸ್ಟ್ರಿನ ಕ್ರಿಯೇಟ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಇದಾದಮೇಲೆ ಇನ್ನೂ ಒಂದು ಸಮಸ್ಯೆ ಏನಿದೆ ಅಂದರೆ ಅರ್ಬನ್ ಎಂಪ್ಲಾಯ್ಮೆಂಟ್ ಇದೆ. ಅದಕ್ಕೋಸ್ಕರ ನೀವೇನು ಮಾಡ್ಬೇಕಂದ್ರೆ ಯಾವ ಥರನಾಗಿ ನರೇಗಾ ಮಾಡಿದ್ದೀರಲ್ಲ, MGNREGA ಮನ್ರೇಗಾ ಮಾಡಿದ್ರಲ್ಲ, ಅದೇ ಥರನಾಗಿ ನೀವೇನು ಮಾಡ್ಬೇಕಂದ್ರೆ ಅರ್ಬನ್ ಪೀಪಲ್ ಅಂದರೆ ಶಹರ ಪಟ್ಟದ ಜನರಿಗೋಸ್ಕರ ಏನಪ್ಪ ಅಂದರೆ ಎಂಪ್ಲಾಯ್ಮೆಂಟ್ಸನ್ನು ಕ್ರಿಯೇಟ್ ಮಾಡಬೇಕು. ಸೊ ನೋಡಿರಿ, ಇಲ್ಲೇನಾಗ್ತಿದೆ ಅಂದರೆ COVID-19 ಪ್ಯಾಂಡಮಿಕ್ ಬಂದಮೇಲೆ ಏನಪ್ಪ ಅಂದರೆ ಈ ರೂರಲಲ್ಲಿ ಮಾತ್ರ ಅನ್ಎಂಪ್ಲಾಯ್ಮೆಂಟ್ ಇಲ್ಲ, ಅರ್ಬನ್ ಏರಿಯಾದಲ್ಲೂ ಅನ್ಎಂಪ್ಲಾಯ್ಮೆಂಟ್ ಇದೆ. ಅದಕ್ಕೋಸ್ಕರ ನೀವೇನಂದರೆ ಅರ್ಬನ್ ಏರಿಯಾದಲ್ಲಿ ಡೇ ಟು ಡೇ ನೀಡ್ಸಿಗೆ ಏನು ಬೇಕು, ಯಾವ ಥರನಾಗಿ ಅಲ್ಲಿ ಎಂಪ್ಲಾಯ್ಮೆಂಟ್ಸನ್ನು ಕ್ರಿಯೇಟ್ ಮಾಡ್ಬೋದು ಅದನ್ನೆಲ್ಲ ನೋಡ್ಕೊಂಡು ಏನಪ್ಪ ಅಂದರೆ ಎಂಪ್ಲಾಯ್ಮೆಂಟ್ಸನ್ನು ಕ್ರಿಯೇಟ್ ಮಾಡೋದ್ರಿಂದ ನಿಮಗೆ 2 ಸಹಾಯಗಳಾಗುತ್ತೆ. ಸೊ ಏನು ನೀಡ್ ಇರುತ್ತೆ ಅದು ಫುಲ್ಫಿಲ್ ಆಗುತ್ತೆ, ಜೊತೆಗೆ ಯಾರು ಅನ್ಎಂಪ್ಲಾಯ್ಡ್ ಇರ್ತಾರಲ್ಲ ಅವ್ರಿಗೆ ಎಂಪ್ಲಾಯ್ಮೆಂಟ್ ಸಿಗುತ್ತೆ. ಇದ್ರ ಜೊತೆಗೆ ನೋಡಿರಿ, ಆ ಥರ ಇನ್ನೊಂದು ಪಾಯಿಂಟ್ ಹೇಳ್ತಿದ್ದಾರೆ. ಸೊ ನೀವೇನು ಮಾಡ್ಬೇಕಂದ್ರೆ ಇಲ್ಲಿ ಜಸ್ಟ್ ಬೇಸಿಕ್ಸ್ ನೀಡ್ ಸ್ಕಿಲ್ಸ್ ಕೊಡೋದಕ್ಕಿಂತ ಜಾಸ್ತಿ ಏನಪ್ಪ ಅಂದರೆ ಸ್ಕಿಲ್ಫುಲ್ ಕೊಡೋದ್ರಿಂದ ಅವ್ರೇನಪ್ಪ ಅಂದರೆ ಹೈಯರ್ ಲೆವೆಲ್ ಜಾಬ್ ಒಳಗೆ ಕೂಡ ಏನಪ್ಪ ಅಂದರೆ ಪಾರ್ಟಿಸಿಪೇಷನನ್ನು ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಜೊತೆಗೆ ಡೇ ಟು ಡೇ ಸರ್ವಿಸ್ ಒಳಗೆ ಕೂಡ ಅವ್ರನ್ನ ಜಾಯ್ನ್ ಮಾಡ್ಕೋಬೋದು ಅಂತ ಹೇಳ್ತಿದ್ದಾರೆ. ಹಾಗಾಗಿ ಓವರಾಲ್ ಏನು ಮಾಡ್ಬೇಕಂದ್ರೆ ಗೌರ್ಮೆಂಟ್ ರ್ಯಾಡಿಕಲ್ ಚೇಂಜಸ್ ತಂದು ಏನೇನು ವೇಕೆನ್ಸೀಸ್ ಇದೆಯಲ್ಲ ಆ ವೇಕೆನ್ಸೀಸನ್ನೆಲ್ಲ ಫುಲ್ಫಿಲ್ ಮಾಡೋದ್ರಿಂದ ಏನೀಗ ಪ್ರತಿ ವರ್ಷ ನಮಗೆ
ಅನ್ಎಂಪ್ಲಾಯ್ಮೆಂಟ್ ಕ್ರೈಸಿಸ್ ಇದೆ. ನಾನು ಆಗಲೇ ಹೇಳಿದೆ ಈಗ ಎಷ್ಟು ಜನ ಅನ್ಎಂಪ್ಲಾಯ್ಡ್ ಇರ್ತಿದ್ದಾರಪ್ಪ ಅಂದರೆ 3 ಕೋಟಿ ಜನ ಇದ್ದಾರೆ. ಇದರ ಜೊತೆಗೆ ಪ್ರತಿ ವರ್ಷ 50-70 ಲಕ್ಷ ಜನ ಜಾಸ್ತಿ ಆಗ್ತಾರೆ. ಸೊ ಇದನ್ನು ಕಡಿಮೆ ಮಾಡೋದ್ರ ಜೊತೆಗೆ ಏನಪ್ಪ ಅಂದರೆ ನಾವು ಒಂದು ಸಸ್ಟೈನೇಬಲ್ ಡೆವಲಪ್ಮೆಂಟನ್ನು ಕೂಡ ಮಾಡ್ಬೋದು ಅಂತ ಆಥರ್ಸ್ ಹೇಳ್ತಾ ಇದ್ದಾರೆ. ಸೊ ನೋಡ್ರಿ, ನೆಕ್ಸ್ಟ್ ಎಡಿಟೋರಿಯಲ್ ಏನಿದೆ ಅಂದರೆ, ಸೊ ನೆಕ್ಸ್ಟ್ ಎಡಿಟೋರಿಯಲ್ ಬಂದು ಎ ಗ್ಯಾರಂಟಿಯರ್ ಆಫ್ ಫ್ರೀ ಸ್ಪೀಚ್. ಇದನ್ನು ಬರೆದವ್ರು ಯಾರಪ್ಪ ಅಂದರೆ ಕೆ ಚಂದ್ರು, ಇವರು ರಿಟೈರ್ಡ್ ಮದ್ರಾಸ್ ಹೈಕೋರ್ಟಿನ ಜಡ್ಜ್ ಆಗಿದ್ದರು. ಇವರೇನು ಹೇಳ್ತಿದ್ದಾರೆ ನೋಡಿರಿ, ದ ಕಾನ್ಸ್ಟಿಟ್ಯೂಷನ್ ಅನ್ಲೈಕ್ ಸ್ಕ್ರಿಪ್ಚರ್ ಅಲೌಸ್ ಕ್ರಿಟಿಸಿಸಮ್ ಟು ಇಟ್ ಸೆಲ್ಫ್. ಅಂದರೆ ಸಂವಿಧಾನ ಏನಪ್ಪ ಅಂದರೆ ನಮ್ಮ ಸ್ಕ್ರಿಪ್ಚರ್ಗಿಂತ ವಿಭಿನ್ನವಾಗಿದ್ದು ಅದು ಅದನ್ನು ಕ್ರಿಟಿಸೈಸ್ ಮಾಡೋ ಕೂಡ ಅಲೋ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡಿರಿ, ರೀಸೆಂಟಾಗಿ ಕೇರಳದ LDF ಗೌರ್ಮೆಂಟ್ ಮಿನಿಸ್ಟರ್ ಏನು ಮಾಡಿದ್ರು ಅಂದರೆ ರಿಸೈನ್ ಮಾಡಿದರು. ಯಾವುದಕ್ಕೋಸ್ಕರಪ್ಪ ಅಂದರೆ ಅವ್ರೇನು ಸಂವಿಧಾನದ ಬಗ್ಗೆ ಹೇಳಿಕೆ ಕೊಟ್ಟಿದ್ರಲ್ಲ ಅದ್ರ ಬಗ್ಗೆ ಅವ್ರಿಗೆ ರೆಸಿಗ್ನೇಷನನ್ನು ಕೊಡಬೇಕಾಯಿತು. ಅವ್ರೇನು ಹೇಳಿದ್ರಪ್ಪ ಅಂದರೆ ಈ ಸಂವಿಧಾನ ಇದೆಯಲ್ಲ ಇದೇನಪ್ಪ ಅಂದರೆ ಬ್ರಿಟಿಷ್ ಕ್ರಾಫ್ಟೆಡ್, ಅಂದರೆ ಬ್ರಿಟಿಷರ್ ಏನು ಆ್ಯಕ್ಟ್ಸನ್ನು ತಂದಿದ್ರು, ಏನು ಕಾನೂನುಗಳನ್ನು ತಂದಿದ್ರು ಅದರಿಂದ ಕೆತ್ತಲಾದಂಥದ್ದು. ಆಮೇಲೆ ಇದೇನಪ್ಪಿದೆ ಅಂದರೆ ಆ್ಯಂಟಿ ವರ್ಕಿಂಗ್ ಕ್ಲಾಸ್ ಇದೆ ಅಂತ ಹೇಳಿದರು. ಸೊ ಇದಕ್ಕೋಸ್ಕರ ಏನಪ್ಪ ಅಂದರೆ ಅವರು ರೆಸಿಗ್ನೇಷನನ್ನು ಕೊಡಬೇಕಾಯಿತು. ಜೊತೆಗೆ ನೋಡಿರಿ, ಅವ್ರೇನು ಹೇಳ್ತಾರೆ ಅಂದರೆ ಈ ಕಾನ್ಸ್ಟಿಟ್ಯೂಷನಲ್ಲಿ ಏನಪ್ಪ ಅಂದರೆ ಅಲ್ಲೊಂದು ಕಡೆ ಇಲ್ಲೊಂದು ಕಡೆ ಮಾತ್ರ ಏನಪ್ಪ ಅಂದರೆ ಸೆಕ್ಯುಲರಿಸಮ್ ಮತ್ತು ಡೆಮೊಕ್ರೆಸಿನ ಮಾತ್ರ ಹೇಳಿದರೆ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನೋಡಿರಿ, ಈ ಕೆ ಚಂದ್ರು ಅವರು ರಿಟೈರ್ಡ್ ಏನು ಮದ್ರಾಸ್ ಹೈಕೋರ್ಟ್ ಜಡ್ಜ್ ಇದ್ರಲ್ಲ, ಅವರು ಡಿಟೇಲ್ಡಾಗಿ ಮಾಡ್ತಾರೆ ಯಾವ ಥರ ಕಾನ್ಸ್ಟಿಟ್ಯೂಷನ್ ವರ್ಕ್ ಆಗ್ತಿದೆ, ಏನೇನು ಅಮೆಂಡ್ಮೆಂಟ್ ಮಾಡಿದ್ರು ಅನ್ನೋದನ್ನು ಹೇಳ್ತಿದ್ದಾರೆ. ಸೊ ನೋಡಿರಿ, ಫಸ್ಟ್ ಏನು ಹೇಳ್ತಾರೆ ಅಂದರೆ ಭಾರತದ ಸಂವಿಧಾನ ಏನಿದೆಯಲ್ಲ ಇದೇನಪ್ಪ ಅಂದರೆ ಮೂಲಭೂತವಾಗಿ ಲಿಬ್ರಲ್ ಆಗಿದೆ, ಸ್ವತಂತ್ರವಾಗಿದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೋಡಿರಿ, ಯಾವುದೇ ಸ್ಟಿಪ್ಯುಲೇಷನ್ ಇಲ್ಲ. ಏನಪ್ಪ ಅಂದರೆ ಈ ಕಾನ್ಸ್ಟಿಟ್ಯೂಷನ್ನ ನೀವು ಸೀರಿಯಸ್ ಕಂಟೆಂಪ್ಟ್ ಮಾಡೋಕ್ಕೆ ಅಥವಾ ತಿದ್ದುಪಡಕ್ಕೆ ಅಂತ ಹೇಳ್ತಿದ್ದಾರೆ. ಸೊ ನೋಡಿರಿ, ಜೊತೆಗೆ ಏನಪ್ಪ ಅಂದರೆ ಆರ್ಟಿಕಲ್ 19 ಕ್ಲಾಸ್ 1 ಒಳಗೆ ಏನಪ್ಪ ಅಂದರೆ ನಿಮಗೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇದೆ. ಅಂದರೆ ನೀವು ಫ್ರೀಯಾಗಿ ಮಾತಾಡ್ಬೋದು. ಏನಂದರೆ ಈವನ್ ನೀವೇನು ಮಾಡ್ಬೋದಪ್ಪ ಅಂದರೆ ಸಂವಿಧಾನನ ಕ್ರಿಟಿಸೈಸ್ ಮಾಡ್ಬೋದು. ಏನು ಈಗ ಭಾರತದ ಸಂವಿಧಾನ ಕೆಲಸ ಮಾಡ್ತಿದ್ದಿಲ್ಲ ಅದನ್ನು ಕೂಡ ಏನಪ್ಪ ಅಂದರೆ ನೀವು ಕ್ರಿಟಿಸೈಸ್ ಮಾಡ್ಬೋದು, ವಿಮರ್ಶೆ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ನೋಡಿರಿ, ಈ ಮಿಸ್ಟರ್ ಕೆರಿಯನ್ ಏನಿದಾರಲ್ಲ, ಇವರ ರಿಮಾರ್ಕ್ಸ್ ಯಾವುದ್ರ ಮೇಲೆ ಇತ್ತಪ್ಪ ಅಂದರೆ ಈ ಬ್ರಿಟಿಷ್ ಡೆಡಿಕೇಟೆಡ್ ಇತ್ತಲ್ಲ ಅದು ಯಾವುದೇ ತರನಾದಂಥ ಇಲ್ಲೇನಪ್ಪ ಅಂದರೆ ಕಂಟೆಂಟಿಗೆ ಬರಲ್ಲ ಅಂತ ಅವರು ಹೇಳ್ತಿದ್ದಾರೆ. ಸೊ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಏನು ಹೇಳಿದ್ದು, ಕಾನ್ಸ್ಟಿಟ್ಯೂಷನನ್ನು ಡ್ರಾಪ್ ಮಾಡಿದೆಯಲ್ಲ, ಇವರೇನು ಮಾಡಿದ್ರು ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935 ಹೆವಿಲಿ ಬಾರೋ ಮಾಡ್ಕೊಂಡಿದ್ದಾರೆ. ಅದರಿಂದ ಹೆಚ್ಚು ಹೆಚ್ಚು ವಿಷಯಗಳನ್ನು ತೊಗೊಂಡಿದ್ದಾರೆ. ಅದನ್ನೇನಪ್ಪ ಅಂದರೆ 1935 ಇಂಟ್ರೊಡ್ಯೂಸ್ ಮಾಡಿದರು. ಅದೇನಪ್ಪ ಅಂದರೆ ಕಂಟ್ರಿನ 12 ವರ್ಷ ನಡೆಸಿದ್ರಿಂದ ಅದರಿಂದ ಹೆಚ್ಚು ಹೆಚ್ಚು ನಾವೇನು ಮಾಡ್ಕೊಂಡಿದ್ದೀವಿ ಅಂದರೆ ಭಾರವನ್ನು ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ, ಕಾನ್ಸ್ಟಿಟ್ಯೂಷನ್ ಇದೆಯಲ್ಲ ಇದು ಯಾವುದೇ ಥರನಂಥ ಹೋಲಿ ಸ್ಕ್ರಿಪ್ಚರ್ ಅಲ್ಲ. ಸೊ ಹೋಲಿ ಸ್ಕ್ರಿಪ್ಚರ್ ಅಂದರೆ ಈಗ ಯಾರಾದರೂ ದೇವ್ರು ಬರೆಯೋದು ಪೌರಾಣಿಕವಾಗಿರೋದನ್ನು ನಾವು ಹೋಲಿ ಸ್ಕ್ರಿಪ್ಚರ್ ಅಂತ ಕರಿತೀವಿ. ಬಟ್ ಇದೇನಪ್ಪ ಅಂದರೆ ಒಂದು ಆರ್ಗ್ಯಾನಿಕ್ ಡಾಕ್ಯುಮೆಂಟ್ ಅಂತ ಅವರು ಹೇಳ್ತಾರೆ. ಸೊ ನೋಡಿರಿ, ಒರಿಜಿನಲ್ ಏನಪ್ಪ ಅಂದರೆ ವರ್ಲ್ಡ್ ಸೆಕ್ಯುಲಾರ್ ಅಂದರೆ ಜಾತ್ಯತೀತ ಅನ್ನೋದಿರಲಿಲ್ಲ. ಅದನ್ನು ನಾವೇನಪ್ಪ ಅಂದರೆ 42ನೇ ತಿದ್ದುಪಡಿಯ ಮೂಲಕ ಇನ್ಸರ್ಟ್ ಮಾಡಿದ್ವಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ಏನಪ್ಪ ಅಂದರೆ ಮೆನಿ ಭಾಳ ಸಲ ಏನಾಗಿದೆಯಪ್ಪ ಅಂದರೆ ಅಮೆಂಡ್ಮೆಂಟ್ಸನ್ನು ಮಾಡಿದ್ದಾರೆ. ಯಾವುದಕ್ಕಂದರೆ ಈ ಬಯಾಸ್ಡ್ ಜಡ್ಜ್ಮೆಂಟ್ಸ್ ಇರುತ್ತಲ್ಲ ಹೈಕೋರ್ಟ್ಸಿಂದ ಅಥವಾ ಹೈಯರ್ ಕೋರ್ಟ್ಸಿಂದ ಅದನ್ನು ರಿಮೂವ್ ಮಾಡೋಕ್ಕೆ, ಹೈಕೋರ್ಟ್ ಇರ್ಬೋದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟನ್ನು ರಿಮೂವ್ ಮಾಡೋದಕ್ಕೆ ಅಮೆಂಡ್ಮೆಂಟ್ಸನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಅಂದರೆ ಜಾರಿಗೆ ತಂದಿದ್ದಾರೆ ಅಂತ ಹೇಳ್ತಿದ್ದಾರೆ. ಫಸ್ಟ್ ನೋಡಿರಿ, ಯಾವುದಂತ ಹೇಳ್ತಿದ್ದಾರೆ, ಇಂದಿರಾ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆದಾಗ ಏನು ಮಾಡಿದ್ರಪ್ಪ ಅಂದರೆ 14 ಬ್ಯಾಂಕನ್ನು ಅವರೇನು ನ್ಯಾಷನಲೈಸ್ ಮಾಡಿದರು. ಅವಾಗೇನಪ್ಪ ಅಂದರೆ ಆ ಏನು ಬ್ಯಾಂಕ್ಸ್ ಇದ್ವಲ್ಲ ಅಫೆಕ್ಟೆಡ್ ಬ್ಯಾಂಕ್ಸ್, ಅವ್ರೇನು ಮಾಡಿದ್ರು ಅಂದರೆ ಸುಪ್ರೀಂ ಕೋರ್ಟಿಗೆ ಚಾಲೆಂಜನ್ನು ಮಾಡಿದ್ರು. ಈ ನ್ಯಾಷನಲೈಸೇಷನ್ ಬಗ್ಗೆ ಚಾಲೆಂಜನ್ನು ಮಾಡಿದಾಗ ಸುಪ್ರೀಂ ಕೋರ್ಟಲ್ಲಿ ಜಜ್ಮೆಂಟ್ ಏನು ಹೇಳುತ್ತಪ್ಪ ಅಂದರೆ ಈ ಆ್ಯಕ್ಟ್ ಏನಿದೆಯಲ್ಲ ಅದು ಅಸಂವಿಧಾನಿಕವಾಗಿದೆ ಮತ್ತು ತೆಗೆದುಹಾಕ್ಬೇಕಂತ ಹೇಳ್ತಾರೆ. ಅವಾಗ ನೋಡಿರಿ, ಮಿಸಸ್ ಗಾಂಧಿ ಇಂದಿರಾ ಗಾಂಧಿ ಅವರು ಏನು ಮಾಡ್ತಾರೆ ಅಂದರೆ ಒಂದು ಬಿಲ್ಲನ್ನು ತೊಗೊಂಬರ್ತಾರೆ. ಯಾವುದಕ್ಕಪ್ಪ ಅಂದರೆ ಪ್ರೈವಿ ಪರ್ಸಸ್ ಅಂತ ಬಿಲ್ ತೊಗೊಂಬರ್ತಾರೆ. ಅದನ್ನೇನಪ್ಪ ಅಂದರೆ ಲೋಕಸಭೆಯಲ್ಲಿ ಪಾಸ್ ಮಾಡ್ತಾರೆ, ಬಟ್ ರಾಜ್ಯಸಭೆಯಲ್ಲಿ ಆ ಬಿಲ್ ಏನಪ್ಪ ಅಂದರೆ ಪಾಸ್ ಆಗಲ್ಲ, ಡಿಫೀಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಪ್ರೆಸಿಡೆಂಟ್ ವಿ ಗಿರಿ ಏನಿರ್ತಾರಲ್ಲ ಅವ್ರೇನು ಮಾಡ್ತಾರೆ ಅಂದರೆ ರೆಕಗ್ನೈಜೇಷನನ್ನು ತಗೋತಾರೆ, ಹಿಂಪಡಿತಾರೆ. ಯಾವುದು ರೆಕಗ್ನೈಜೇಷನ್ ಅಪ್ಪ ಅಂದರೆ Article 366(2) ಏನು ರೆಕಗ್ನೈಜೇಷನ್ ಇದೆಯಲ್ಲ ಅದು ಸುಪ್ರೀಂ ಕೋರ್ಟ್ ಏನು ಕೊಡುತ್ತಲ್ಲ ಅದನ್ನು ಹಿಂತೆಗೆದುಕೊಳ್ತಾರೆ. ಇದಕ್ಕೆ ಸುಪ್ರೀಂ ಕೋರ್ಟ್ ಏನು ಹೇಳುತ್ತಂದರೆ ನೀವು ಇದೇನೇನು ತೊಗೊಂಡಿದ್ದಿರಲ್ಲ ಅದೇನಾಗಿದೆ ಅಪ್ಪ ಅಂದರೆ ಅಸಂವಿಧಾನಿಕವಾಗಿದೆ ಅಂತ ಅವರು ಹೇಳ್ತಾರೆ. ಜೊತೆಗೆ ನೋಡಿರಿ, ಇದಾದಮೇಲೆ ಪಾರ್ಲಿಮೆಂಟ್ ಅವರು ಏನು ಮಾಡ್ತಾರೆ ಅಂದರೆ 24ನೇ ಮತ್ತು 25ನೇ ಅಮೆಂಡ್ಮೆಂಟನ್ನು ಇಂಟ್ರೊಡ್ಯೂಸ್ ಮಾಡಿ ಈ ಅಮೆಂಡ್ಮೆಂಟ್ಸಿಗೆ ಸಪೋರ್ಟ್ ಮಾಡಿ ಏನಪ್ಪ ಅಂದರೆ ಎಲ್ಲ ಪಾರ್ಲಿಮೆಂಟ್ ಅವರು ಏನಪ್ಪ ಅಂದರೆ ಅದಕ್ಕೆ ಸಪೋರ್ಟನ್ನು ಮಾಡ್ತಾರೆ. ಆದರೆ ಜುಡಿಷಿಯವರು ಏನು ಮಾಡ್ತಾರೆ ಅಂದರೆ ಇದನ್ನು ಕ್ರಿಟಿಸೈಸ್ ಮಾಡ್ತಾರೆ ಓವರ್ ಆ್ಯಂಡ್ ಓವರ್ ಅಗೇನ್ ಅಂತ ಹೇಳ್ತಾರೆ. ಇದಾದಮೇಲೆ ಇನ್ನೊಂದು ಕೇಸ್ ಯಾವಾಗ ಈ ಸಂವಿಧಾನದ ಬಗ್ಗೆ ಫ್ರೀ ಸ್ಪೀಚ್ ಬಗ್ಗೆ ಮಾತಾಡ್ಬೇಕಾದ್ರೆ ಹೇಳ್ತಾರೆ. ನೆಕ್ಸ್ಟ್ ನೋಡಿರಿ, EVS ಬಗ್ಗೆ ಹೇಳ್ತಾರೆ. EMS ನಂಬೂರಿ ಪಾದ ಆದ್ರಲ್ಲ ಅವರ EMS ಇವ್ರು ಏನು ಮಾಡಿದ್ರಪ್ಪ ಅಂದರೆ
ಇವರೊಂದು ಹೇಳಿಕೆ ಕೊಡ್ತಾರೆ. ಏನಂತ ಹೇಳಿಕೆ ಕೊಡ್ತಾರೆ ಅಂದರೆ 1967 ಜುಡಿಷರಿ ಕೆನಾಟ್ ರೈಸ್ ಅಬೌವ್ ದ ಎಕನಾಮಿಕ್ ಸಿಸ್ಟಮ್, ಅಂದರೆ ನಮ್ಮ ಏನು ನ್ಯಾಯಾಂಗ ವ್ಯವಸ್ಥೆ ಇದೆಯಲ್ಲ ಇದು ಆರ್ಥಿಕ ವ್ಯವಸ್ಥೆ ಮೇಲೆ ಹೋಗೋಕ್ಕಾಗಲ್ಲ ಅಂತ ಹೇಳ್ತಾರೆ. ಜೊತೆಗೆ ಏನಪ್ಪ ಅಂದರೆ ಈಸ್ ಆಲ್ವೇಸ್ ಸಬಾರ್ಡಿನೇಟ್ ಟು ಇಟ್, ಅಂದರೆ ಇದು ಯಾವಾಗಲೂ ಏನಪ್ಪ ಅಂದರೆ ಅದ್ರ ಕೆಳಗೆ ಇರುತ್ತೆ ಅಂತ ಹೇಳ್ತಾರೆ. ಅವಾಗ ಏನಪ್ಪ ಅಂದರೆ ಅವ್ರ ವಿರುದ್ಧ ಒಂದು ಕಂಟೆಂಪ್ಟ್ ಕೇಸ್ ಫೈಲ್ ಆಗುತ್ತೆ. ಸೊ ಅದಕ್ಕೆ ಕೇರಳ ಹೈಕೋರ್ಟ್ ಅವರು ಅವರಿಗೆ ಪನಿಷ್ಮೆಂಟನ್ನು ಕೊಡ್ತಾರೆ. ಸೊ ಅವರು ಅದನ್ನು ಚಾಲೆಂಜ್ ಮಾಡಿ ಸುಪ್ರೀಂ ಕೋರ್ಟಿಗೆ ಪಿಟಿಷನ್ ಹಾಕಿದಾಗ ಸುಪ್ರೀಂ ಕೋರ್ಟ್ ಕೂಡ ಏನಪ್ಪ ಅಂದರೆ ಕನ್ವಿಕ್ಷನನ್ನು ಎತ್ತಿಡಿಯುತ್ತೆ, ಅಂದರೆ ಏನು ಅವ್ರಿಗೆ ತೀರ್ಪು ಕೊಟ್ಟಿರ್ತಾರಲ್ಲ ಅದನ್ನು ಎತ್ತಿಡಿಯುತ್ತೆ. ಅವಾಗ ಅವ್ರು ಹೇಳ್ತಾರೆ EMS ಅವ್ರಿಗೆ ಏನಂದರೆ ನೀವು ಕಂಪ್ಲೀಟಾಗಿ ಏನು ಮಾರ್ಕ್ಸಿಸಮ್ ಇದೆಯಲ್ಲ ಅದನ್ನು ಕಂಪ್ಲೀಟಾಗಿ ನೀವು ತಿಳ್ಕೊಂಡಿಲ್ಲ, ಗ್ರಾಪ್ಸ್ ಮಾಡಿಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಮಾರ್ಕ್ಸಿಸಮಲ್ಲಿ ಏನಪ್ಪ ಅಂದರೆ ಯಾವಾಗಲೂ ಎಲ್ಲೂ ಹೇಳೇ ಇಲ್ಲ ಅವರು ಏನಂತ, ಜುಡಿಷಿಯರಿ ಈಸ್ ಸಬಾರ್ಡಿನೇಷನ್ ಟು ಎಕನಾಮಿಕಲ್ ಸಿಸ್ಟಮ್ ಅಂತ. ಅಂದರೆ ನ್ಯಾಯಾಂಗ ವ್ಯವಸ್ಥೆ ಯಾವಾಗಲೂ ಏನಪ್ಪ ಅಂದರೆ ಈ ಆರ್ಥಿಕ ವ್ಯವಸ್ಥೆ ಕೆಳಗಡೆ ಇರುತ್ತೆ ಅಂತ ಅವರು ಎಲ್ಲಿಯೂ ಮಾರ್ಕ್ಸಿಸಮ್ ಹೇಳಿಲ್ಲ. ಸೊ ಇದು ನೀವೇ ಅಸ್ಯೂಮ್ ಮಾಡಿರೋ ಅಂತ ಅವ್ರಿಗೆ ಏನು ಮಾಡುತ್ತಂದರೆ ಶಿಕ್ಷೆಯನ್ನು ಕೊಡುತ್ತೆ. ಅದೇ ಥರನಾಗಿ ಈಗ ಏನಪ್ಪ ಅಂದರೆ ಕೆರಿಯನ್ ಅವರು ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದಾದಮೇಲೆ ನೋಡಿರಿ ನೆಕ್ಸ್ಟ್ ಕೆಲವೊಂದಿಷ್ಟು ಎಕ್ಸಾಂಪಲ್ಸನ್ನು ಕೊಡ್ತಾರೆ ಹಾಕ್ತಾರೆ. ಯಾವಾಗ ಕಾನ್ಸ್ಟಿಟ್ಯೂಷನಲ್ ಇಂಪ್ರಿಸನ್ಮೆಂಟ್ ಆಯಿತು, ಇಂಪ್ರಿಸ್ಮೆಂಟ್ ಅಂದರೆ ಈ ಸಾಂವಿಧಾನಿಕ ಉಲ್ಲಂಘನೆ ಅಂತ ಕರಿತೀವಲ್ಲ ಅದು ಯಾವಾಗಾಯಿತು ಅಂತ ಹೇಳ್ತಾರೆ. ಸೊ ಫಸ್ಟ್ ಆಗಿದ್ದು ಯಾವಾಗಪ್ಪ ಅಂದರೆ 1986. ಅವಾಗ ಏನಂದರೆ ಈ ಹಿಂದಿ ಹೇರಿಕೆ ವಿರುದ್ಧ ಏನಪ್ಪ ಅಂದರೆ DMK ಒಬ್ಬ ಲೆಜಿಸ್ಲೇಟರ್ ಏನಪ್ಪ ಅಂದರೆ ಕಾನ್ಸ್ಟಿಟ್ಯೂಷನ್ನ ಒಂದು ಭಾಗ ಆದಂಥ 17ನೇ ಭಾಗವನ್ನು ಸುಟ್ಟಾಕ್ತಾರೆ. ಇದರಿಂದ ಏನಪ್ಪ ಅಂದರೆ ಮದ್ರಾಸ್ ಹೈಕೋರ್ಟಲ್ಲಿ ಒಂದು ಅರ್ಜಿ ಬರುತ್ತೆ, ಮನವಿ ಬರುತ್ತೆ. ಅವ್ರೇನು ಹೇಳ್ತಾರೆ ಅಂದರೆ ಈ ಏನು MLA ಅಥವಾ MP ಇದಾರಲ್ಲ ಅವ್ರನ್ನೇನಾಕೆ ಮಾಡಬೇಕಪ್ಪ ಅಂದರೆ ನೀವು ಡಿಸ್ಕ್ವಾಲಿಫಿಕೇಷನ್ ಮಾಡಬೇಕು ಕಂಪ್ಲೀಟ್ಲಿ ಫ್ರಾಮ್ ರೆಜಿಸ್ಲೇಷರ್. ಏನು MLA ಇದಾರಲ್ಲ ಅವ್ರನ್ನ ವಿಧಾನಸಭೆಯಿಂದ ತೆಗೆದು ಹಾಕಬೇಕು ಅಂತ ಹೇಳ್ತಾರೆ. ಅವಾಗ ಏನು ಮಾಡುತ್ತೆ ನೋಡಿರಿ ಮದ್ರಾಸ್ ಹೈಕೋರ್ಟು ಆ ಅರ್ಜಿಯನ್ನು ಸ್ವೀಕರಿಸಿ ಅವ್ರನ್ನೇನು ಮಾಡುತ್ತಂದರೆ ಲೆಜಿಸ್ಲೇಚರ್ ಅಂದರೆ ವಿಧಾನಸಭೆಯಿಂದ ತೆಗೆದು ಹಾಕುತ್ತೆ. ಈ ಥರನಾಗ ಏನಪ್ಪ ಅಂದರೆ ಕೆಲವೊಂದು ಟೈಮ್ ಕಾನ್ಸ್ಟಿಟ್ಯೂಷನ್ ವಿರುದ್ಧ ಮಾತಾಡಿದಾಗ ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟ್ ಕೆಲಸ ಮಾಡಿದೆ ಅಂತ ಹೇಳ್ತಿದ್ದಾರೆ. ಇದಾದಮೇಲೆ ನೋಡಿರಿ ಕೆಲವೊಂದು ಟೈಮ್ ಚೇಂಜಸ್ ಏನೇನಾಗಿದೆ ಅನ್ನೋದು ಹೇಳ್ತಾರೆ. ಸೊ ಬಾಬ್ರಿ ಮಸ್ಜಿದ್ ಕೇಸ್ ಡೆಮಾಲಿಷನ್ ಆದಮೇಲೆ ಏನಪ್ಪ ಅಂದರೆ ಸಂಘ ಪರಿಹಾರದವರು ಒಂದು ಕ್ಯಾಂಪೇನನ್ನು ಸ್ಟಾರ್ಟ್ ಮಾಡಿದರು. ಏನಂದರೆ ಕೋರ್ಟ್ ಎಲ್ಲ ಮ್ಯಾಟರ್ನು ಡಿಸೈಡ್ ಮಾಡಬಾರ್ದು ಅಂತ ಅವ್ರು ಹೇಳಿದರು. ಇದಾದಮೇಲೆ 2000 ನೋಡಿರಿ ಆಗಿನ NDA ಗೌರ್ಮೆಂಟ್ ಏನು ಮಾಡುತ್ತಪ್ಪ ಅಂದರೆ ಒಂದು ಕಮಿಟಿನ ಫಾರ್ಮ್ ಮಾಡುತ್ತೆ. ಏನಪ್ಪ ಅಂದರೆ ಆ ಕಮಿಟಿ ಕೆಲಸ ಏನಪ್ಪ ಅಂದರೆ ರಿವ್ಯೂ ದ ವರ್ಕಿಂಗ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಈ ಕಮಿಟಿ ಹೆಡ್ ಯಾರಿರ್ತಾರಂದರೆ MN ವೆಂಕಟಾಚಲಯ್ಯ ಅವರು ಏನಪ್ಪ ಅಂದರೆ ಅದನ್ನು ಹೆಡ್ ಮಾಡ್ತಿರ್ತಾರೆ. ಅವ್ರು ಏನು ಮಾಡ್ತಾರಂದರೆ ಏನು ಕಮಿಟಿ ವರ್ಕಿಂಗ್ ಕಾನ್ಸ್ಟಿಟ್ಯೂಷನ್ ಇದೆಯಲ್ಲ ಅದನ್ನ ಏನೇನು ಚೇಂಜಸ್ ಮಾಡಬೇಕಂತ ರೆಕಮೆಂಡೇಷನ್ ಮಾಡ್ತಾರೆ. ಸೊ ಈ ಪ್ರೆಸೆಂಟ್ ಗೌರ್ಮೆಂಟ್ ಏನು ಮಾಡಿದೆ ಅಂದರೆ ಆರ್ಟಿಕಲ್ 35A ಮತ್ತು 370 ತೆಗೆದಾಕಿದೆ ಅಂತ ಹೇಳ್ತಿದ್ದಾರೆ. ಸೊ ಇದರಿಂದ ಏನಾಗುತ್ತಪ್ಪ ಅಂದರೆ ಭಾರತೀಯ ಇಂಟಿಗ್ರಿಟಿ ಸಮಗ್ರತೆಗೆ ಹೊಡೆತ ಬೀಳುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ ಈಗಿನ ಗೌರ್ಮೆಂಟ್ ಏನು ಮಾಡಿದೆಯಪ್ಪ ಅಂದರೆ 103ನೇ ಅಮೆಂಡ್ಮೆಂಟನ್ನು ಇಂಟ್ರೊಡ್ಯೂಸ್ ಮಾಡಿದೆ. ಅದರ ಪ್ರಕಾರ 103ನೇ ಅಮೆಂಡ್ಮೆಂಟನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಅದರ ಪ್ರಕಾರ ಏನು ಹೇಳ್ತಿದ್ದಾರಪ್ಪ ಅಂದರೆ ಈ 103ನೇ ಅಮೆಂಡ್ಮೆಂಟ್ ಏನಿದೆಯಲ್ಲ ಇದು ಕಾನ್ಸ್ಟಿಟ್ಯೂಷನ್ ವಿರುದ್ಧವಾಗಿದೆ ಅಂತ ಹೇಳ್ತಾರೆ. ಯಾವ ಥರನಾಗಂದರೆ ಸೊ ನೋಡಿರಿ ನಾವು ಕಾನ್ಸ್ಟಿಟ್ಯೂಷನಲ್ಲಿ ಯಾವುದೇ ಥರನಾಗಿ ರಿಸರ್ವೇಷನ್ ಕೊಡಬೇಕಾದ್ರೆ ಅವ್ರೇನಿರ್ಬೇಕಂದ್ರೆ ಎಜುಕೇಷ್ನಲ್ಲಿ ಬ್ಯಾಕ್ವರ್ಡ್ ಇರಬೇಕು ಅಥವಾ ಸೋಷಲಿ ಬ್ಯಾಕ್ವರ್ಡ್ ಇರಬೇಕು. ಬಟ್ ಈಗ 103ನೇ ಅಮೆಂಡ್ಮೆಂಟ್ ಏನನ್ನು ತಂದು ತೊಗೊಂಬಂದಿದ್ರಲ್ಲಿ ತಿದ್ದುಪಡಿ ಅದೇನು ಹೇಳ್ತಂದರೆ ಈ ಎರಡೂ ಬಿಟ್ಟು ಎಕನಾಮಿಕಲಿ ಪ್ಯೂರ್ ಸೆಕ್ಷನ್ ಅವ್ರಿಗೆ ಏನಪ್ಪ ಅಂದರೆ ರಿಸರ್ವೇಷನನ್ನು ಕೊಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಹಿಂದಿನ ಕಾಲದಿಂದ ಏನಪ್ಪ ಕಾನ್ಸ್ಟಿಟ್ಯೂಷನ ವೈಲೇಷನ್ ಮಾಡ್ಕೊಂಡು ಬರ್ತಿದ್ದಾರೆ, ಅಂದರೆ ಸಂವಿಧಾನನ ವೈಲೇಷನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಯಾವುದೇ ಪಾರ್ಟಿ ಆಗಿರಲಿ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡಿರಿ ಇದೇನು ವ್ಯೂಸ್ ಎಕ್ಸ್ಪ್ರೆಷನ್ ಮಾಡಿದಾರಲ್ಲ 103ನೇ ಅಮೆಂಡ್ಮೆಂಟ್ ಬಗ್ಗೆ ಇದೇನಪ್ಪ ಅಂದರೆ ಕಂಪ್ಲೀಟ್ ಏನಪ್ಪ ಅಂದರೆ ಜಸ್ಟಿಸ್ ಕೆ ಚಂದ್ರು ಅವರ ಒಪಿನಿಯನ್ ಆಗಿದೆ ಅಂತ ಹೇಳ್ಬೋದಾಗಿದೆ. ಸೊ ನೋಡಿರಿ ಅದೇ ಥರ ನಮ್ಮ ನೆಕ್ಸ್ಟ್ ಎಡಿಟೋರಿಯಲ್ ಯಾವುದಿದೆಯಪ್ಪ ಅಂದರೆ ಸೊ ನಮ್ಮ ನೆಕ್ಸ್ಟ್ ಎಡಿಟೋರಿಯಲ್ ಬಂದು ಅ ನ್ಯೂ ಜುಡಿಷಿಯಲ್ ಡಿವೈಸ್ ಟು ಕಂಪ್ಲೀಟ್ ಜಸ್ಟಿಸ್. ಸೊ ಇದನ್ನು ಬರೆದವ್ರು ಯಾರಂದರೆ ಕಾಲೇಶ್ವರಂ ರಾಜ್ ಅಂತೇಳಿ, ಇವರೇನಪ್ಪ ಅಂದರೆ ಸುಪ್ರೀಂ ಕೋರ್ಟಿನ ಲಾಯರ್ ಆಗಿದ್ದಾರೆ. ಸೊ ನಾನು ಇಲ್ಲೇನು ಕಾಂಟ್ರವರ್ಸಿ ಇದೆಯಲ್ಲ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಲ್ಲ. ಸೊ ಅವ್ರೇನು ಪಾಯಿಂಟ್ಸ್ ಹೇಳಿದಾರಲ್ಲ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ದೀನಿ. ಸೊ ನೋಡಿರಿ ಇವ್ರ ಪ್ರಕಾರ ಏನಪ್ಪ ಅಂದರೆ ಎಲ್ಲರ ಪ್ರಕಾರ ಏನಪ್ಪ ಅಂದರೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಇದೆಯಲ್ಲ ಇದು ಜಗತ್ತಿನಲ್ಲಿ ಅತ್ಯಂತ ಮೋಸ್ಟ್ ಪವರ್ಫುಲ್ ಟಾಪ್ ಕೋರ್ಟ್ ಆಗಿದೆ. ಜೊತೆಗೆ ಏನಪ್ಪ ಅಂದರೆ ಇದಕ್ಕೆ ಜುಡಿಷಿಯಲ್ ರಿವ್ಯೂ ಏನಿದೆಯಲ್ಲ ತುಂಬ ಪವರ್ ಇದೆ. ಇದಾದಮೇಲೆ ನೋಡಿರಿ ಇದಕ್ಕೆ ರಿಟ್ಸ್ ಇಶ್ಯೂ ಮಾಡುವಂಥ ಸ್ಪೆಷಲ್ ಪ್ರೊವಿಷನ್ ಬೇರೆ ಇದೆ. ಆರ್ಟಿಕಲ್ 32 ಆಫ್ ಕಾನ್ಸ್ಟಿಟ್ಯೂಷನಲ್ಲಿ ಇದೇನು ಮಾಡ್ಬೋದಪ್ಪ ಅಂದರೆ ಬೇರೆ ಬೇರೆ ಥರನಾದಂಥ ರಿಟ್ಸನ್ನು ಇಶ್ಯೂ ಮಾಡ್ಬೋದು. ಜೊತೆಗೆ ಆರ್ಟಿಕಲ್ 131 ಆಫ್ ಕಾನ್ಸ್ಟಿಟ್ಯೂಷನ್ ಒಳಗೆ ಇದೇನಪ್ಪ ಅಂದರೆ ಒರಿಜಿನಲ್ ಜುರಿಡಿಕ್ಷನ್, ಅಂದರೆ ಒರಿಜಿನಲ್ ಜುರಿಡಿಕ್ಷನ್ ಒಳಗೆ ಏನೇನು ಬರ್ತಾರೆ ಅನ್ನೋದನ್ನು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಇದಾದಮೇಲೆ ಅಪೆಲೇಟ್ ಪವರ್ ಕೂಡ ಇದೆ ಇದಕ್ಕೆ ಯಾವುದ್ರೊಳಗೆ ಅಂದರೆ ಆರ್ಟಿಕಲ್ 132, 133, 134, 136 ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಿದ್ದಾರೆ. ಸೊ ನೋಡಿರಿ ಇಲ್ಲಿ ಇವರು ಡಿಸ್ಕಸ್ ಮಾಡೋಕ್ಕೆ ಹೋಗಿರೋ ಪಾಯಿಂಟ್ ಏನಪ್ಪ ಅಂದರೆ
ಸೊ ಈಗ ರೀಸೆಂಟಾಗಿ ಏನು ಮೊಹಮ್ಮದ್ ಜುಬೇರ್ ಅವರು ಅರೆಸ್ಟ್ ಆಯ್ತಲ್ಲ, ಸೊ ಅದು ಅರೆಸ್ಟ್ ಆದಾಗ ಏನು ಮಾಡಿದ್ರಪ್ಪ ಅಂದರೆ ಸುಪ್ರೀಂ ಕೋರ್ಟ್ ಅವ್ರು ಏನು ಮಾಡಿದ್ರು ಅಂದರೆ ಆರ್ಟಿಕಲ್ 142 ಆಫ್ ದ ಕಾನ್ಸ್ಟಿಟ್ಯೂಷನ್ ಒಳಗೆ ಅವರಿಗೆ ಬೇಲನ್ನು ಕೊಟ್ಟು, ಬಟ್ ಅವರಿಗೆ ಬೇಲನ್ನು ಕೊಟ್ಟ ತಕ್ಷಣ ಏನಾಯ್ತಪ್ಪ ಅಂದರೆ ಬೇರೆ ಬೇರೆ ಪಾರ್ಟ್ ಆಫ್ ದ ಕಂಟ್ರಿ ಒಳಗೆ ಎಸ್ಪೆಷಲಿ ಉತ್ತರ ಪ್ರದೇಶದೊಳಗೆ ಏನು ಮಾಡಿದ್ರು ಅಂದರೆ ಅವ್ರ ವಿರುದ್ಧ ಮತ್ತೊಂದು ಎಫ್ ಐ ಆರನ್ನು ಫೈಲ್ ಮಾಡಿದರು. ಸೊ ನೋಡಿರಿ, ಆಲ್ರೆಡಿ ಸುಪ್ರೀಂ ಕೋರ್ಟ್ ಅವ್ರಿಗೆ ಏನಂದರೆ ಆ ಕೇಸಲ್ಲಿ ಬೇಲನ್ನು ಕೊಟ್ಟಿದೆ, ಬಟ್ ಈಗ ಹೊಸದಾಗಿ ಎಫ್ ಐ ಆರ್ ಅಥವಾ ಕೇಸ್ ರಿಜಿಸ್ಟರ್ಡ್ ಆಗಿದ್ದರಿಂದ ಅವ್ರಿಗೆ ಬೇಲಿಂದ ಆ ಕೇಸಿಂದ ಮುಕ್ತಿ ಸಿಕ್ಕರೂ ಸಹ ಏನಾಗುತ್ತೆ ಅಂದರೆ ಬೇರೆ ಕೇಸಲ್ಲಿ ಮತ್ತೆ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಜೈಲಿಗೆ ಹೋಗ್ತಿದ್ದಾರೆ. ಹಾಗಾಗಿ ಏನಂದರೆ ಅಥಾರಿಟೀಸ್ ಇತ್ತೀಚೆಗೆ ಏನು ಮಾಡ್ತಿದ್ದಾರಪ್ಪ ಅಂದರೆ ಯಾವ ಥರನಾಗಿ ನಾವು ಕಾನ್ಸ್ಟಿಟ್ಯೂಷನನ್ನು ಯೂಸ್ ಮಾಡಿಕೊಂಡು ಈ ಕ್ರಿಮಿನಲ್ಸನ್ನು ಅಥವಾ ಅಪರಾಧಿಗಳಿರ್ಬೋದು ಅಥವಾ ಯಾವುದೇ ಒಂದು ಪರ್ಸನನ್ನು ಹಿಡಿದಾಕ್ಬೋದು ಆ ಥರನಾಗಿ ಯೋಚನೆ ಮಾಡ್ತಿದ್ದಾರೆ. ಸೊ ನೋಡಿರಿ, ಸುಪ್ರೀಂ ಕೋರ್ಟೇ ಜಜ್ಮೆಂಟ್ ಕೊಟ್ಟಿದೆ ಅಥವಾ ಅವ್ರಿಗೆ ಬೇಲ್ ಕೊಟ್ಟಿದೆ ಯಾವುದಂದ್ರೆ ಈ ಕೇಸಲ್ಲಿ, ಬಟ್ ಅದೇ ಟೈಮಲ್ಲಿ ಬೇರೆ ಕೋರ್ಟ್ಸಲ್ಲಿ ಅಥವಾ ಬೇರೆ ಪೊಲೀಸ್ ಸ್ಟೇಷನಲ್ಲಿ ಎಫ್ ಐ ಆರ್ ರಿಜಿಸ್ಟರ್ ಆಗಿ ಅದೇನಾಗುತ್ತಂದರೆ ಸ್ಪೆಷಲಿ ಏನಪ್ಪ ಅಂದರೆ ಒಂದು ಉತ್ತರ ಪ್ರದೇಶದ ಒಂದು ನಾರ್ಮಲ್ ಹೈಕೋರ್ಟ್ ಕೋರ್ಟಲ್ಲಿ ಏನಪ್ಪ ಅಂದರೆ ನೆಕ್ಸ್ಟ್ ಅವ್ರಿಗೆ ಏನು ಮಾಡ್ತಾರೆ ಅಂದರೆ ಜುಡಿಷಿಯಲ್ ಕಸ್ಟಡಿ ಕೊಡ್ತಾ ಹೋಗ್ತಾರೆ. ಸೊ ಇಲ್ಲಿ ಆಥರ್ ಕ್ವಶನ್ ಮಾಡ್ತಾ ಇರೋದು ಏನಪ್ಪ ಅಂದರೆ ಸುಪ್ರೀಂ ಕೋರ್ಟ್ ಹೆಲ್ಪ್ಲೆಸ್ ಆಗಿದೆ. ಎಸ್ಪೆಷಲಿ ಏನಪ್ಪ ಅಂದರೆ ಅವರು ಒಬ್ಬ ಪರ್ಸನ್ಗೆ ಕನ್ಸರ್ನ್ಡ್ ಕೇಸಲ್ಲಿ ಕೇಸ್ ಏನಪ್ಪ ಅಂದರೆ ಬೇಲನ್ನು ಕೊಟ್ಟಾಗೂ ಸಹ ಇನ್ನೊಂದು ಕೋರ್ಟ್ ಅದ್ರ ಮೇಲೆ ಹೇಗೆ ಜಜ್ಮೆಂಟನ್ನು ಕೊಡ್ತು. ಆ್ಯಕ್ಚುಲಿ ಏನಪ್ಪ ಅಂದರೆ ಸುಪ್ರೀಂ ಕೋರ್ಟ್ ಈಸ್ ಅ ಟಾಪ್ ಕೋರ್ಟ್, ಅದ್ರ ಮೇಲೆ ಯಾವುದೂ ಜಜ್ಮೆಂಟ್ ಬರೋಂಗಿಲ್ಲ. ಬಟ್ ಇಲ್ಲಿ ಏನಾಗ್ತಿದೆ ಅಂದರೆ ಸುಪ್ರೀಂ ಕೋರ್ಟ್ ಅವ್ರು ಜಜ್ಮೆಂಟ್ ಕೊಟ್ಟಮೇಲೆ ಕೂಡ ಏನಪ್ಪ ಅಂದರೆ ಬೇರೆ ಬೇರೆ ಕಡೆ ಎಫ್ ಐ ಆರ್ ರಿಜಿಸ್ಟ್ರೇಷನ್ ಆಗಿ ಆ ವ್ಯಕ್ತಿನ ಏನು ಮಾಡ್ತಿದ್ದಾರೆ ಅಂದರೆ ಮತ್ತೆ ಜೈಲಿಗೆ ಕಳಿಸ್ತಿದ್ದಾರೆ. ಸೊ ನೋಡಿರಿ, ಅದಕ್ಕೋಸ್ಕರ ಅವರೇನು ಟರ್ಮ್ ಯೂಸ್ ಮಾಡಿದ್ದಾರೆ ಅಂದರೆ ರೂಲ್ ಬೈ ಲಾ, ಅಂದರೆ ಈಗೇನು ರೂಲ್ ಆಫ್ ಲಾ ಇದೆಯಲ್ಲ ಇಂಡಿಯನ್ ಕಾನ್ಸ್ಟಿಟ್ಯೂಷನಿಗೆ, ನಾವೇನು ಇಟ್ಸ್ ಅ ರೂಲ್ ಆಫ್ ಲಾ ಅಂತ ಹೇಳ್ತೀವಲ್ಲ, ರೂಲ್ ಆಫ್ ಲಾ ಬದಲಿ ಇಲ್ಲೇನಾಗಿದೆಯಪ್ಪ ಅಂದರೆ ರೂಲ್ ಬೈ ಲಾ ಆಗಿದೆ. ಅಂದರೆ ಇತ್ತೀಚೆಗೆ ಏನು ಮಾಡ್ತಿದ್ರಪ್ಪ ಅಂದರೆ ಜನರು ಪ್ರೊವಿಷನ್ಸ್ನ ಹುಡುಕ್ತಿದ್ದಾರೆ, ಯಾವ ಪ್ರೊವಿಷನ್ಸ್ನ ಯಾವ ಥರನಾಗಿ ಯೂಸ್ ಮಾಡಿಕೊಂಡು ನಾವೇನಂದರೆ ಹೆಚ್ಚು ಅವ್ರನ್ನ ಜೈಲಲ್ಲೇ ಇಡ್ಬೋದು. ಅಂದರೆ ನಾವು ರೂಲ್ಸನ್ನು ಯೂಸ್ ಮಾಡಿಕೊಂಡು ಅವ್ರನ್ನ ಮತ್ತೆ ಜೈಲಿಗೆ ಕಳ್ಸೋದಕ್ಕೆ ನಾವೇನಂತ ಕರಿತೀವಿ ಅಂದರೆ ರೂಲ್ ಬೈ ಲಾ ಅಂತೀವಿ. ರೂಲ್ ಆಫ್ ಲಾದಲ್ಲಿ ಏನಾಗುತ್ತೆ ಅಂದರೆ ಒಂದು ಸರಿ ಅವರಿಗೆ ಏನು ಕೇಸಸ್ ಮೇಲೆ ಜಜ್ಮೆಂಟ್ ಸಿಕ್ಕಿರುತ್ತಲ್ಲ ಮತ್ತೆ ಏನಪ್ಪ ಅಂದರೆ ಅದ್ರ ಮೇಲೆ ಯಾವುದೇ ಕೇಸ್ ಫೈಲ್ ಆಗಂಗಿಲ್ಲ. ಬಟ್ ಇಲ್ಲೇನಂದರೆ ಅಗೇನ್ ಅಗೇನ್ ಕೇಸಸ್ಸನ್ನು ಫೈಲ್ ಮಾಡಿ ನಾವೇನು ಮಾಡ್ತಿದ್ವಿ ಅದೇ ವ್ಯಕ್ತಿನ ಮತ್ತೆ ಜೈಲಿಗೆ ಕಳಿಸ್ತಿದ್ವಿ. ಹಾಗಾಗಿ ಇಲ್ಲೇನು ಹೇಳ್ತಿದ್ದಾರೆ ಅಂದರೆ, ಸೊ ಕಂಪ್ಲೀಟ್ ಈ ಎಡಿಟೋರಿಯಲ್ ಅನಾಲಿಸಿಸ್ ಏನಪ್ಪ ಅಂದರೆ ಯಾವ ಥರನಾಗಿ ಸುಪ್ರೀಂ ಕೋರ್ಟ್ ಹೆಲ್ಪ್ಲೆಸ್ ಆಗಿದೆ, ಯಾಕಂದರೆ ಒಬ್ಬ ವ್ಯಕ್ತಿಗೆ ಒಂದ್ಸರಿ ಅವರು ಬೇಲ್ ಕೊಟ್ಟ ಮೇಲೂ ಸಹ ಬೇರೆ ಬೇರೆ ಕೋರ್ಟಲ್ಲಿ ಯಾವ ಥರನಾಗಿ ಅದನ್ನು ಕೇಸಸ್ಸನ್ನು ತೊಗೋತಿದ್ದಾರೆ ಅಂತ ಅವರು ಕ್ವಶನನ್ನು ಮಾಡ್ತಿದ್ದಾರೆ. ಸೊ ನೋಡಿರಿ, ಇದು ಏನಪ್ಪ ಅಂದರೆ ಇವತ್ತಿನ ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸು ಮತ್ತು ಎಡಿಟೋರಿಯಲ್ನ ಅನಲೈಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.